ಕದಾಚಿತ್ ಉಪಕಾರೇಣ ಅಂತ. ಯಾವತ್ತೋ ಒಂದು ದಿನ ಮಾಡಿದ ಉಪಕಾರ ಭಗವಂತ ಅದನ್ನು ಸ್ಮರಿಸಿ ಅದನ್ನು ಮೆಲುಕಾಡ್ತಿದ್ದಂತೆ. ದೇವರು ನೋಡಿಯಂತೆ, ನಮಗೆ ಇವತ್ತು ಭಾರೀ ಖುಷಿಯಾಗಿತ್ತು ಅಂತ ಇಟ್ಕೊಳ್ಳಿ. ಯಾಕೆ? ಇವತ್ತು ನಾವೇನು ಒಳ್ಳೆಯ ಕೆಲಸ ಮಾಡಲಿಲ್ಲ, ಆದರೆ ನಮಗೆ ಎಲ್ಲ ಪ್ಲಸ್ 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 ಎಲ್ಲ ಆನಂದಮಯ, ಒಂದೂ ಬ್ಯಾಡ್ ನೆನೆಸಿಲ್ಲ. ಯಾಕೆ ಹೇಳಿ? ಯಾವತ್ತೋ ಒಂದು ನಾವು ಉಪಕಾರ ಮಾಡಿದ್ದೆವು, ದೇವರು ಯಾವುದೋ ಒಂದು ಫೈಲ್ ತೆಗೆದ ನೋಡಿದ, ಪಾಪ ಈ ಜೀವಿ ಅವತ್ತು ನನಗೆ ಒಂದು ಅರ್ಘ್ಯ ಕೊಟ್ಟಿದ್ದ ಬೆಳಗ್ಗೆ ಎದ್ದ ಕೂಡಲೇ, ಹಾಗಾಗಿ ಇವತ್ತು ಅವನಿಗೆ ಆನಂದ ಅಂತ ಭಗವಂತ ಸ್ಯಾಂಕ್ಷನ್ ಮಾಡಿದ. ಯಾವುದೋ ಒಂದು ಫೈಲ್ ಅಂದರೆ ಸಾಮಾನ್ಯವಾಗಿ ನಮ್ಮ ಫೈಲು ಅದು ಫೇಲೇ, ಅದರಲ್ಲಿ ಯಾವುದೋ ಒಳ್ಳೇದಿಲ್ಲ. ಅದರಲ್ಲಿ ಯಾವುದೋ ಒಳ್ಳೆಯದನ್ನು ನೋಡಿ ಭಗವಂತ ಮಾಡಿದ ಅನುಗ್ರಹ ಇದು, ದೇವರಲ್ಲಿ ಇದು ಗುಣ ಇದೆ. ಅದಕ್ಕೆ ಹೇಳೋದು, ಭಗವಂತನಿಗೆ ಅರ್ಘ್ಯ ಕೊಡಿ, 24 ತಾಸು ದೇವರ ಹತ್ರ ಹೋಗಿ ಅಂತ ಹೇಳಿದರೆ ಪ್ರಾಕ್ಟಿಕಲ್ ಅಲ್ಲ. ಅದಕ್ಕೆ ಮೂರು ತ್ರಿಕಾಲ ಸಂಧ್ಯಾ ಅಂತ ಹೇಳಿದರು. ಮೂರು ಹೊತ್ತಾದರೂ ಸಂಧ್ಯಾ ವಂದನೆ ಮಾಡಿ, ಮೂರು ಹೊತ್ತು ಇಡೀ ಅಲ್ಲ, ಬೆಳಿಗ್ಗೆಗೊಂದು, ಮಧ್ಯಾಹ್ನಕ್ಕೊಂದು, ರಾತ್ರಿಗೊಂದು, ಒಂದು ಮಾಡಿದರೆ ಅರ್ಘ್ಯ ಕೊಟ್ಟರೆ ನಮಗೇನು ಗಂಟು ಹೋಗೋದಿಲ್ಲ. ಎಷ್ಟು ಬಾರಿ ಕೈ ತೊಳೆದು ನೀರು ಹಾಳು ಮಾಡಿಕೊಳ್ತೇವೆ, ಬೊಗಸು ತುಂಬ ನೀರು ಕೊಟ್ಟರೆ ಎಷ್ಟು ಸುಲಭದ ಕೆಲಸ. ಕದಾಚಿತ್ ಉಪಕಾರೇಣ, ನೀವು ಮಾಡಿದರೆ ಏಕೇನ ಭಗವಂತ ತುಷ್ಯತಿ, ಅನುಗ್ರಹ ಮಾಡ್ತಾನೆ ಅಂತ. ನೀವು ನೀರು ಕೊಟ್ಟರೆ ಕೈ ತುಂಬ ಸುವರ್ಣ ವೃಷ್ಟಿ ಭಗವಂತ ನಮಗೆ ವಾಪಸ್ ಮಾಡ್ತಾನೆ ಅಂತ. ಭಗವಂತ ಮಾಡುವ ಅನುಗ್ರಹ ಅಂದರೆ ಹೀಗಿರ್ತದೆ ಅಂತ. ಇದು ಭಗವಂತನ ಧರ್ಮ. ರಾಮನಲ್ಲಿ ಇದನ್ನು ನಾವು ನೋಡ್ತೇವೆ. ಕದಾಚಿತ್ ಉಪಕಾರೇಣ, ಜೀವನದಲ್ಲಿ ನಾವು ಬದುಕಿದ್ದು ಅಲ್ಲಿ ಮಾಡಿದ ಕೆಲಸ ಯಾವುದೋ ಒಂದು ದಿವಸ, ಕದಾಚಿತ್ ಉಪಕಾರೇಣ ಕೃತೇನ ಏಕೇನ ತುಷ್ಯತಿ, ಭಗವಂತ ಸಂತುಷ್ಟನಾಗ್ತಾನೆ ಅಂತ. ಜೀವನದಲ್ಲಿ ಎಷ್ಟೆಷ್ಟು ಬೇಡವಾದ ಕೆಲಸ ಮಾಡಿರ್ತೇವೆ. ಮಾಡಿದ್ದ ಕೆಲಸ ಅಂದರೆ ಒಂದೇ, ವಿಜಯದಾಸರ ಆರಾಧನೆಗೆ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ರಾಮಚಂದ್ರಾಚಾರ್ಯರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಏಕೇನ ಉಪಕಾರೇಣ ತುಷ್ಯತಿ, ಭಗವಂತ ಅದನ್ನು ಯಾವಾಗಲೂ ಹೇಳ್ತಾ ಇದ್ದಂತೆ, ನೀನು ಅವತ್ತು ಬಂದಿದ್ದೀಯಲ್ಲ ತುಂಬ ಇಷ್ಟ ಆಯ್ತು ನನಗೆ ಅಂತ. ಇದು ಭಗವಂತನ ಗುಣ, ರಾಮನಲ್ಲಿ ನೋಡ್ತೇವೆ. ರಾಯರು ಹೇಳಿದ್ದಿದು ಕಲ್ಯಾಣ ಅನಂತ ಧರ್ಮ ಅಂತ. ಭಗವಂತನ ಅನಂತ ಗುಣಗಳಲ್ಲಿ ಇಂಥದ್ದು ಗುಣಗಳು ಅಂತ ಪಟ್ಟಿ ಮಾಡ್ತಾ ಹೇಳ್ತಾರೆ. ಗುಣವೃದ್ಧೈಹಿ ಶೀಲವೃದ್ಧೈಹಿ ವಯೋವೃದ್ಧೈ ಜ್ಞಾನವೃದ್ಧೈಶ್ಚ ಸಜ್ಜನೈಹಿ ನಿತ್ಯಂ ಕಥಯನ್ ಆಸ್ತೆ. ಇದು ಭಗವಂತನ, ರಾಮದೇವರಲ್ಲಿರ್ತಕ್ಕ ಒಂದು ಗುಣ. ದೇವರು ರಾಮ ಯಾರೊಟ್ಟಿಗೆ ಸೇರ್ತಿದ್ದ ಅಂತ, ಸಾಮಾನ್ಯವಾಗಿ ಒಳ್ಳೆಯದು ಹೇಳುವವರ ಜೊತೆಗೆ ನಾವು ಸೇರಲಿಕ್ಕೆ ಇಷ್ಟಪಡೋದಿಲ್ಲ. ಯಾರಾದರೂ ಪಕ್ಕದ ಮನೆ ಸುದ್ದಿ ಮಾತಾಡೋರು ಬಂದರೆ ಮತ್ತೇನು ವಿಶೇಷ, ಮತ್ತೇನು ವಿಶೇಷ, ಇಷ್ಟೇ, ಅದನ್ನೇ 10 ಬಾರಿ ಹೇಳ್ತಾನೆ, ಇನ್ನೊಂದ್ಸಲ ಇನ್ನೇನಾದರೂ ಇದ್ರೆ ಹೇಳಿ ಅಂತ ಬಾಯಿ ಬಿಡಿಸ್ತಾ ಇರುತ್ತೆ. ನಮಗೆ ಅಂಥ ಮಂದಿಯೇ ಬೇಕು. ಅದು ಕುರ್ಚಿಯಲ್ಲಿ ಕೂತರೆ ಅಂದರೆ ಅಂಥ ಜನರೇ ಗಂಟು ಬೀಳೋದು. ದೇವಸ್ಥಾನಕ್ಕೆ ಹೋಗೋದು ಬೇಡ, ಶೈಕ್ಷಣಿಕ ಪ್ರವಾಸ ಬೇಡ, ಇಂಥದ್ದನ್ನು ಪ್ರತಿ ಒಪ್ಪಿಸುವ ಮಂದಿಯೇ ನಮ್ಮ ಹತ್ರ ಬರೋದು ಬೆಳಗ್ಗೆ ಸಾಯಂಕಾಲ. ರಾಜಾಶ್ರಯ ಅಂದರೆ ಹಾಗೆ. ರಾಮನ ಹತ್ರ ಬರುವವರು ಯಾರು? ಇಂಥ ಮಂದಿಗೆ ರಾಮ ಸೊಪ್ಪೆ ಹಾಕ್ತಿರ್ಲಿಲ್ಲ ಅಂತ. ರಾಮನ ಹತ್ರ ನಿತ್ಯಂ ಕಥೆಯನ್ನು ಆಸ್ತೆ. ರಾಮನ ಹತ್ರ ನಿತ್ಯ ಬರುವವರು ಯಾರು? ಹೇಳ್ತಾರೆ, ಪಟ್ಟಿ ಮಾಡ್ತಾ ರಾಮನ ಗುಣಗಳನ್ನು, ಶೀಲವೃದ್ಧೈಹಿ, ಕ್ಯಾರೆಕ್ಟರ್ ಲೆಸ್ ಅಲ್ಲ, ಶೀಲವೃದ್ಧೈಹಿ, ಎಲ್ಲಿ ಚಾರಿತ್ರ್ಯ ಸಂಪತ್ತಿ ಇರ್ತದೆ ಅಂಥ ಮಂದಿ ರಾಮನ ಜೊತೆಗೆ ಸೇರ್ತಿದ್ರಂತೆ. ಜ್ಞಾನವೃದ್ಧೈಹಿ, ಪಕ್ವವಾದ ಜ್ಞಾನ ಇರುವವರು ರಾಮನ ಹತ್ರ ಬರ್ತಿದ್ರಂತೆ. ವಯೋವೃದ್ಧೈಹಿ ಅಂದರೆ ವಯಸ್ಸು ಅಧಿಕ ಆದಾಗ ಅದರಲ್ಲಿ ಪಕ್ವತೆ ತುಂಬಿಕೊಂಡಿರ್ತದೆ. ವಯೋವೃದ್ಧಶ್ಚ ಸಜ್ಜನೈಹಿ ಅಂತ ಹೇಳ್ತಾರೆ. ಈ ಸರ್ಕಾರದ ಕಾನೂನು ಪ್ರಕಾರ ಅಂತಂದರೆ ವಯಸ್ಸು ವೃದ್ಧ ಅಂದರೆ ಯಾವುದಕ್ಕೂ ಬೇಡವಾದವ, ಮನೆಯಲ್ಲಿ ಕೂಡಬೇಕು ಅಂತ. ನೋಡಿ, ಶಾಲೆಯಲ್ಲಿ ಪಾಠ ಹೇಳಿ ಒಳ್ಳೆಯ ಪರಿಣಿತನಾಗಿರ್ತಾನೆ, ಅವನು ಸೇರುವಾಗಲೇ 35 ವರ್ಷ 40 ವರ್ಷ ಆಗಿರ್ತದೆ. ಒಂದು 18-20 ವರ್ಷ ಹೇಳಿದ ಅಂದರೆ ಪಾಠ ಹೇಳಿ 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 ಒಳ್ಳೆಯ ಪರಿಪಕ್ವಾವಸ್ಥೆಗೆ ಬಂದಿರ್ತದೆ. ಆ ಪರಿಪಕ್ವಾವಸ್ಥೆಗೆ ಬಂದಾಗ ಕಲಿಯುವಾಗ ಕಾಲೇಜಿಗೆ ಸೇರೋದು, ಪರಿಪಕ್ವಾವಸ್ಥೆಗೆ ಬರುವಾಗ ರಿಟೈರ್ಡ್ ಆಗೋದು. ಅದರ ಪ್ರಯೋಜನ ಯಾರಿಗೆ ಅಂದರೆ ಪ್ರೈವೇಟ್ ಕಾಲೇಜುಗಳಿಗೆ ಸಿಗೋದು. ಅಂದರೆ ಪಕ್ವತೆ ಬರೋದು ಯಾವಾಗ ಅಂತಂದರೆ 60 ಆದ ಮೇಲೇ ಪಕ್ವತೆ ಬರೋದು. 60ನೇ ಶಾಂತಿ ಆದಾಗ ಒಂದು ಇದಕ್ಕೆಲ್ಲ ಶಾಂತಿಯಾಗಿಬಿಡುತ್ತೆ. ಅದರ ಮೇಲೆ ಪಕ್ವ, ಅದರ ಮೇಲೆ ದೀಕ್ಷೆ, ಚೆನ್ನಾಗಿ ಹೇಳಬೇಕು, ಅದು ಅನುಭವ, ಅದೆಲ್ಲ ಮಾಗಿರ್ತದೆ. ನಾವು ಅಂಥವರನ್ನು ದೂರ ಇಟ್ಟುಬಿಟ್ರೆ ಮನೆಯಲ್ಲೇ ಕೂತರೆ ಪಾಪ ಅವನೂ ಕೊರಗ್ತಾನೆ, ನಮಗೂ ಅದರ ಪ್ರಯೋಜನ ಸಿಗೋದಿಲ್ಲ ಅಂತ.
ರಾಮದೇವರು ಯಾರ ಜೊತೆಗೆ ವ್ಯವಹಾರ ಮಾಡ್ತಿದ್ರು ಅಂತಂದರೆ ವಯೋವೃದ್ಧೈಶ್ಚ ಸಜ್ಜನೈಹಿ, ವಯಸ್ಸು ಆದವರ ಮಂದಿಯನ್ನು ಹತ್ತಿರ ಸೇರಿಸ್ತಿದ್ದ ರಾಮಚಂದ್ರ, ವಯಸ್ಸಾದವರನ್ನು ದೂರ ಇಡ್ತಿರಲಿಲ್ಲ, ಅಪ್ರಯೋಜಕ ಅಂತ ಮಾಡಲಿಲ್ಲ. ಯಾಕೆಂದರೆ ಅವರ ಅನುಭವವನ್ನು ಭಗವಂತ ಸ್ವೀಕಾರ ಮಾಡ್ತಿದ್ದ. ನಿತ್ಯಂ ಕಥೆಯನ್ ಆಸ್ತೆ ಅಂತ ದೇವರಿಗೆ, ಇದು ರಾಮ, ರಾಮನಲ್ಲಿರುವ ಗುಣ, ಇದು ಭಗವಂತನ ಧರ್ಮ ಅಂತ ಹೇಳ್ತಾರೆ. ದೇವರು ಯಾರನ್ನು ಇಷ್ಟಪಡ್ತಾನೆ ಹೇಳ್ತಾರೆ, ನೀವು ಎಷ್ಟೇ ಮಾಡಿ ದೇವರು ತೃಪ್ತಿ ಪಡುವುದು ಒಂದರಲ್ಲಿ ಮಾತ್ರ ಅಂತೆ, ತಮೇವಂ ವಿದ್ವಾನ್ ಅಮೃತ ಹೇ ಭವತಿ ಜ್ಞಾನೀ ಪ್ರಿಯತಮಃ. ಎಲ್ಲಿ ಬೇಕಾದರೂ ನೀವು ನೋಡಿ, ದೇವರು ಇಷ್ಟಪಡುವುದು ಮತ್ತು ಯಾರನ್ನೂ ಅಲ್ಲ. ಯಾರಿಗೆ ಜ್ಞಾನ ಇದೆ ಭಗವಂತ ಅವರಿಗೆ ಮಾರ್ಕ್ ಹಾಕ್ತಾನೆ. ಜ್ಞಾನ ವೃದ್ಧರು ಅಂದರೆ ದೇವರಿಗೆ ತುಂಬ ಇಷ್ಟ ಅಂತೆ. ಸನಕಾದಿಗಳು ಬಂದರು, ಜಯ ವಿಜಯರು ಇದ್ದರು, ಸಂಘರ್ಷ ನಡೆಯಿತು, ದೇವರು ಇಷ್ಟಪಟ್ಟದ್ದು ಜಯ ವಿಜಯರನ್ನಲ್ಲ, ಸನಕಾದಿಗಳನ್ನು. ಯಾಕೆಂದರೆ ಜ್ಞಾನಿಗಳು ಅದಕ್ಕಿಂತ ಜಾಸ್ತಿಯಾಗಿ ಶೀಲ ಸಂಪನ್ನರು. ಯಾಕಂದರೆ ಒಳ್ಳೆಯ ನಿಷ್ಠಾವಂತ ಅವರದು ಆಶ್ರಮ, ಪರಮಹಂಸ ಧರ್ಮಗಳು ಅವರದು. ವಯಸ್ಸು ಪೂರ್ವೇಶಾಂ ಪೂರ್ವತಮಃ ಅಂತ ಬ್ರಹ್ಮದೇವರ ಮೊದಲನೇ ಕೂಸುಗಳು. ಹಾಗಾಗಿ ವಯೋವೃದ್ಧರು, ಶೀಲ ವೃದ್ಧರು, ಪರಮಹಂಸರು, ಆಜನ್ಮ ಬ್ರಹ್ಮಚಾರಿಗಳು, ಅದರ ಜೊತೆಗೆ ಜ್ಞಾನಿಗಳು. ದೇವರು ಯಾರನ್ನು ಇಷ್ಟಪಟ್ಟ? ಸನಕಾದಿಗಳನ್ನು ಹೊರತು ಜಯಾದಿಗಳನ್ನು ಅಲ್ಲ. ಜಯವಿಜಯರನ್ನು ದೂರಕ್ಕಿಟ್ಟ, ಸನಕಾದಿಗಳನ್ನು ಹತ್ತಿರಕ್ಕೆ ಸೇರಿಸಿದ. ದೇವರು ಹೇಳ್ತಾನೆ, ನನಗೆ ಯಾರು ಇಷ್ಟ ಅಂದರೆ ಶೀಲವೃದ್ಧರು, ವಯೋವೃದ್ಧರು, ಜ್ಞಾನವೃದ್ಧರು ನಾನು ಇಷ್ಟಪಡ್ತೇನೆ, ಅಂಥವರ ಜೊತೆಗೆ ನಾನು ಯಾವಾಗಲೂ ವ್ಯವಹಾರ ಮಾಡ್ತೇನೆ ಅಂತ. ಇದು ಭಗವಂತನ ಧರ್ಮ ಅಂತೆ, ಅದನ್ನು ರಾಮನಲ್ಲಿ ನಾವು ನೋಡ್ತಾ ಇದ್ದೇವೆ. ರಾಮನಲ್ಲಿ ಈ ಗುಣ ಇತ್ತು ಅಂದರೆ ರಾಮ ದೇವರು ಅನ್ನುವುದಕ್ಕೆ ಇದೆಲ್ಲ ಗುಣಗಳು. ಕಲ್ಯಾಣ ಅನಂತ ಧರ್ಮ ಅಂತ ರಾಯರು ಇದನ್ನು ಕಲ್ಯಾಣ ಗುಣ ಅಂತ ಹೇಳ್ತಾರೆ. ಬ್ರಾಹ್ಮಣಾನಾಂ ಪ್ರತಿಪೂಜಕ ಅಂತ ಹೇಳ್ತಾರೆ. ಬ್ರಾಹ್ಮಣರನ್ನು ತುಂಬ ಇಷ್ಟಪಡ್ತಿದ್ದಂತೆ ರಾಮಚಂದ್ರ ಅಂತ. ಕ್ಷತ್ರಿಯ ನಿಜವಾಗಿ ಜಾತಿ ಪ್ರೇಮ ಇರಬೇಕಿತ್ತು, ತನ್ನ ಜಾತಿಯಿಂದ ಇಷ್ಟಪಡಲಿಲ್ಲ ಅಂತೆ ಕ್ಷತ್ರಿಯರು ಅಂತ. ಆದರೆ ಬ್ರಾಹ್ಮಣರನ್ನು ಇಷ್ಟಪಡ್ತಿದ್ದ. ಯಾಕೆ ಬ್ರಾಹ್ಮಣರನ್ನು ಇಷ್ಟಪಡ್ತಿದ್ದ? ಹೊಗಳುವವರು ಅಂತಲ್ಲ. ಯಾಕೆ ಅಂತಂದರೆ ಬ್ರಾಹ್ಮಣರು ಅಂದರೆ ಜ್ಞಾನಿಗಳು, ಹಾಗಾಗಿ ಬ್ರಾಹ್ಮಣರು ತುಂಬ ಇಷ್ಟ. ರಾಜನಿಗೆ ಬ್ರಾಹ್ಮಣರಿಗೆ ಅನ್ಯೋನ್ಯತೆ ಇರಬೇಕು ಅಂತ. ಯಾಕೆಂದರೆ ಎರಡು ಒಟ್ಟಿಗೆ ಸೇರಿದರೆ ದೇಶ ಸಮೃದ್ಧ ಆಗುತ್ತೆ ಅಂತ. ಅಧಿಕಾರನೂ ಇರಬೇಕು, ಜ್ಞಾನನೂ ಇರಬೇಕು, ಎರಡು ಒಟ್ಟಿಗೆ ಸೇರಿದರೆ ದೇಶದಲ್ಲಿ ಸುಭಿಕ್ಷೆ ಸಮೃದ್ಧಿ ಇರ್ತದೆ ಅಂತ. ನಮ್ಮ ಶರೀರದಲ್ಲಿ ನೀವು ನೋಡಿ, ಎರಡು ಒಟ್ಟೊಟ್ಟಿಗೆ ಇರುವಂತಹದ್ದು ಕೈ ಬಾಯಿ ಅಂತ. ಈ ಎರಡಕ್ಕೂ ಸಂಬಂಧ, ಅವಿನಾಭಾವ ಸಂಬಂಧ. ಕೈ ಸ್ಟ್ರೈಕ್ ಮಾಡಿತು ಅಂತ ಇಟ್ಕೊಳ್ಳಿ, ನಾನು ಆಹಾರ ಕೊಡೋದಿಲ್ಲ ಅಂತ, ಬಾಯಿ ಏನು ಮಾಡಬೇಕು? ಬಾಯಿ ಸ್ಟ್ರೈಕ್ ಮಾಡಿತು ಅಂತ ಇಟ್ಕೊಳ್ಳಿ, ನಾನು ಊಟನೇ ಮಾಡುವುದಿಲ್ಲ ಅಂತ. ಕೈಗೆ ಸುಸ್ತೋ ಸುಸ್ತು, ಕೈ ಏನು ಹೇಳುತ್ತೆ, ನನಗೆ ಸುಸ್ತು ಏಕಾದಶಿ ಅಂತ ಹೇಳಿಬಿಡುತ್ತೆ. ಅಂದರೆ ಎರಡಕ್ಕೂ ಸಂಬಂಧ, ಅವಿಭಾಜ್ಯವಾದ ಸಂಬಂಧ. ಬಾಯಿ ಏನಾದರೂ ತಿಂದರೆ ಅದು ಕೈಗೆ, ಕೈ ಸಹಕಾರ ಕೊಟ್ಟರೆ ಬಾಯಿಗೆ ಸಮೃದ್ಧಿ. ಕೈ ಮತ್ತು ಬಾಯಿ ಎರಡು ಎಂದೆಂದೂ ವಿರೋಧಿಗಳಾಗುವುದಿಲ್ಲ. ಬಾಯಿ ಕೈಗೆ ವಿರೋಧಿ ಅಲ್ಲ, ಕೈಗೆ ಬಾಯಿ ವಿರೋಧಿ ಅಲ್ಲ. ಇದು ಪಿಂಡಾಂಡದಲ್ಲಿ, ಅದೇ ರೀತಿಯಾಗಿ ಬ್ರಹ್ಮಾಂಡದಲ್ಲಿಯೂ ಕೂಡ ಕೈ ಅಂದರೆ ಬಾಹೂ ರಾಜನ್ಯ ಕೃತ, ಕೈ ಅಂದರೆ ಕ್ಷತ್ರಿಯರು, ಬಾಯಿ ಅಂದರೆ ಬ್ರಾಹ್ಮಣೋಸ್ಯ ಮುಖಾಮಾಸೀತ್. ಹೇಗೆ ನಮ್ಮ ಕೈ ನಮ್ಮ ಬಾಯಿಗೆ ವಿರೋಧ ಬಂದರೆ ನಮಗೇ ಹಾನಿಯೋ, ಅದೇ ರೀತಿಯಾಗಿ ರಾಜನಿಗೂ ಬ್ರಾಹ್ಮಣರಿಗೂ ವಿರೋಧ ಬಂದರೆ ಅದು ದೇಶಕ್ಕೆ ಹಾನಿ ಹೊರತು ಇನ್ನೊಬ್ಬರಿಗೆ ಅದರ ಹಾನಿ ಅಲ್ಲ. ಹಾಗಾಗಿ ಎರಡು ಒಟ್ಟೊಟ್ಟಿಗೆ ಇರಬೇಕಾದ್ತು. ಇಂತಹ ಅವಿನಾಭಾವ ಸಂಬಂಧ, ಬ್ರಾಹ್ಮಣರನ್ನು ವಿರೋಧ ಮಾಡುವುದು ಅದು ತಪ್ಪು. ಕ್ಷತ್ರಿಯರು, ಕ್ಷತ್ರಿಯರಿಗೆ ಬೇಕಾದ ಬಲ ಅದಾನ ಅದು ಬ್ರಾಹ್ಮಣ ಮಾಡಬೇಕು. ಹೀಗೆ ರಾಮಚಂದ್ರ ತೋರಿಸ್ತಿದ್ದ. ಬ್ರಾಹ್ಮಣಾನ ಪ್ರತಿಪೂಜಕ, ಬ್ರಾಹ್ಮಣರನ್ನು ಆರಾಧನೆ ಮಾಡ್ತಿದ್ದ ಭಗವಂತ. ಯಾಕೆ ಅಂತಂದರೆ ತಾನು ಆರಾಧನೆ ಮಾಡಿ ಇನ್ನೊಬ್ಬರಿಗೆ ಆದರ್ಶ ಮೆರೆಯುತ್ತಿದ್ದ ಭಗವಂತ. ನೀವು ಹೀಗೆ ಮಾಡಿ ಪೂಜೆ ಅಂತ ತೋರಿಸುವುದು ಮುಖ್ಯವಾಗಿತ್ತು. ಯಾಕೆಂದರೆ ಬ್ರಾಹ್ಮಣ ಅವನ ಸ್ವಭಾವ ಏನು ಅಂದರೆ ತನಗೆ ಯಾವ ಅಪೇಕ್ಷೆನೂ ಇರುವುದಿಲ್ಲ. ಏನಿದ್ರೂ ಇಡೀ ಜಗತ್ತಿಗೆ ಚೆನ್ನಾಗಿರಲಿ, ಕ್ಷೇಮ ಆಗಲಿ, ಇದು ಬ್ರಾಹ್ಮಣನ ಚಿಂತನೆ. ಕ್ಷತ್ರಿಯ
ಎಲ್ಲ ನನಗೆ ನನಗೆ ನನಗೆ, ನೀವು ನೋಡಿ ಅಂತ ಎಲ್ಲಾದರೂ ಹೇಳುವಾಗ ನನಗೆ ಅಂತ ಹೇಳುವಾಗ ಬಾಯಿ ಹತ್ತಿರ ಬರುವುದಿಲ್ಲ, ಕೈ ಬರೋದು ನನಗೆ ಅಂತ. ಅಂದರೆ ರಾಜನಿಗೆಲ್ಲ ಸ್ವಲ್ಪ ಅಹಂ ದಂಭ ದರ್ಪ ಇದೆಲ್ಲ ರಾಜನಿಗಿರ್ತದೆ, ಸ್ವಾರ್ಥ ಇರ್ತದೆ, ಕೈಗೆ ಸ್ವಾರ್ಥ ಇರ್ತದೆ, ಆದರೆ ಬಾಯಿಗೆ ಸ್ವಾರ್ಥ ಇರುವುದಿಲ್ಲ. ಏನು ತಗೊಂಡಿರೋದು ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ಅಂತ. ಅದೇ ರೀತಿ ಬ್ರಾಹ್ಮಣನಿಗೆ ಸ್ವಾರ್ಥ ಇರುವುದಿಲ್ಲ, ಏನಿದ್ರೂ ಕೂಡ ಇನ್ನೊಬ್ಬರಿಗೆ. ನಮ್ಮ ದೇಶದ ರಾಜ ಚೆನ್ನಾಗಿದ್ದರೆ ಇಡೀ ಜಗತ್ತು ಚೆನ್ನಾಗಿರ್ತದೆ. ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ. ನಿತ್ಯ ಪೂಜೆ ಆಗುವಾಗ ಬ್ರಾಹ್ಮಣ ಹೇಳ್ತಾನೆ, ಅವನ ಪೂಜೆಯಲ್ಲಿ ಅನೂಚನವಾಗಿ ಬಂದ ಮಂತ್ರ ಹೇಗೆ ಅಂದರೆ ರಾಜರುಗಳು ಚೆನ್ನಾಗಿರಲಿ ಅನ್ನುವ ಪ್ರಾರ್ಥನೆ ಮಾಡುವವ ಬ್ರಾಹ್ಮಣ ವರ್ಗ. ನೀವು ನೋಡಿ, ಎಲ್ಲರೂ ಕೂಡ ತಮ್ಮ ತಮ್ಮ ಜಾತಿಯ ಬಗ್ಗೆ ಉದ್ಧಾರದ ಬಗ್ಗೆ ಮಾತಾಡುವವರು. ತನ್ನ ಜಾತಿಯನ್ನು ಬಿಟ್ಟು ಬೇರೆ ಜಾತಿಗಳು ಸಮೃದ್ಧವಾಗಿರಲಿ ಅಂತ ಹಾರೈಸುವ ಜಾತಿ ಇದ್ರೆ ಅದು ಒಂದು ಮಾತ್ರ, ಅದು ಬ್ರಾಹ್ಮಣ ಜಾತಿ ಮಾತ್ರ. ಯಾಕೆಂದರೆ ಅವರಿಗೆ ಸ್ವಾರ್ಥ ಅಂತ ಇಲ್ಲ. ದೇವರ ಮುಂದೆ ಕೈ ಮುಗಿದು ನಿಂತರೆ ಕಾಲೇ ವರ್ಷದ ಪರ್ಜನ್ಯ, ನನ್ನ ಮನೆಗೆ ಮಳೆ ಬರಲಿ ಅಂತ ಪ್ರಾರ್ಥನೆ ಮಾಡುವ ಕ್ರಮ ಇಲ್ಲ, ನಮಗೆ ಬೆಳೆ ಆಗಲಿ ಅಂತ ಪ್ರಾರ್ಥನೆ ಮಾಡುವುದಿಲ್ಲ. ನಮ್ಮ ದೇಶ ನಮ್ಮ ರಾಜ ಸಮೃದ್ಧಿಯಾಗಿರಬೇಕು ಅಂತ ರಾಮಚಂದ್ರ ದೇವರ ಗುಣ. ಅದು ನೋಡಿ, ರಾಮ ಹಾಗೆ ಮಾಡ್ತಿದ್ದಂತೆ. ಬ್ರಾಹ್ಮಣಾನಾಂ ಪ್ರತಿಪೂಜಕಃ, ಬ್ರಾಹ್ಮಣರ ಆರಾಧನೆ ಮಾಡ್ತಿದ್ದಂತೆ. ನನ್ನ ದೇವರು ಬ್ರಾಹ್ಮಣ ಅಂತ ದೇವರೇ ಬ್ರಾಹ್ಮಣರನ್ನು ಎತ್ತಿಟ್ಟು ಗೌರವಿಸಿಕೊಡತಕ್ಕಂತಹ ಕ್ರಮ ಇದು ರಾಮಾಯಣದಲ್ಲಿ ನೋಡ್ತೇವೆ. ಕಲ್ಯಾಣ ಅನಂತ ಧರ್ಮ ಅಂತ ರಾಮನಲ್ಲಿರ್ತಕ್ಕಂತಹ ಹಲವಾರು ಗುಣಗಳನ್ನು ಪಟ್ಟಿ ಮಾಡ್ತಾರೆ, ಹೇಳ್ತಾರೆ ವಾಲ್ಮೀಕಿಗಳು. ಉತ್ಸವೇಶು ಚ ಸರ್ವೇಶು ಪಿತೇವ ಪರಿತುಷ್ಯತಿ ಅಂತ, ವ್ಯಸನೇಶು ಚ ಸರ್ವೇಶು ಬೃಷಂ ಭವತಿ ದುಃಖಿತಃ ಅಂತ. ರಾಮನ ಕ್ರಮ ಹೇಗಿತ್ತು ಆಡಳಿತ ಕಾಲದಲ್ಲಿ, ಎಲ್ಲರ ಮನೆಗೂ ಹೋಗ್ತಿದ್ದಂತೆ. ವಿಶೇಷವಾಗಿ ಏನಾದರೂ ಒಂದು ಕಾರ್ಯಕ್ರಮ ಅಂತ ಇಟ್ಟುಕೊಂಡಿದ್ದ ಮನೆಯಲ್ಲಿ ರಾಮಚಂದ್ರ ಹೋಗ್ತಿದ್ದಂತೆ. ಕ್ರಮ ಹೇಗೆ ಅಂತಂದರೆ, ನಮ್ಮಲ್ಲಿ ಹೇಗೆ ಸಂಪ್ರದಾಯ, ಒಂದು ಮನೆಯಲ್ಲಿ ಏನಾದರೂ ಒಂದು ಸಂಭ್ರಮ ಇದ್ದರೆ ಅದಕ್ಕೊಂದು ಆಮಂತ್ರಣ ಪತ್ರಿಕೆ ಅಂತ ಕೊಡಬೇಕು, ಆಮಂತ್ರಣ ಕೊಟ್ಟರೆ ನಾವು ಹೋಗುತ್ತೆ ಅಂತ ನಮ್ಮದು ಕ್ರಮ. ಆದರೆ ನಮ್ಮಲ್ಲಿ ಅದು ಎಷ್ಟು ಉಪಚಾರವಾಗಿ ಬೆಳೆದಿದೆ ಅಂತಂದರೆ, ಆಮಂತ್ರಣ ಪತ್ರಿಕೆ ಯಾವುದಕ್ಕೋಸ್ಕರ? ಅಲ್ಲಿ ಏನೂ ಅಲ್ಲಿ ಉಪಚಾರ ಇಲ್ಲ. ಅಲ್ಲಿ ಆಮಂತ್ರಣ ಪತ್ರಿಕೆಯ ಉದ್ದೇಶ ನಮ್ಮಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಅಂತ ತಿಳಿಸುವುದು ಅಷ್ಟೇ ಉದ್ದೇಶ. ನಿಮ್ಗೆ ಗೊತ್ತಿಲ್ವ ಈ ಸುದ್ದಿ? ಎಲ್ಲ ಗೊತ್ತಿದೆ ನಿಮಗೆ. ಆಮೇಲೆ ಹಿಂದಿನ ದಿವಸ ತನಕ ನಾವು ಹೇಳೋದಿಲ್ಲ, ಆ ದಿವಸನೂ ಹೇಳೋದಿಲ್ಲ, ಮುಗಿಸಿದ ಮರು ದಿವಸ ಅವನಿಗೆ ಎದುರು ಬರ್ತೇವೆ ನಾವು. ಪಾಪ ನೀವು ಬರಲಿಲ್ಲ ನಿನ್ನೆ, ನಾನು ಹೇಳೋದು ನನಗೆ ಗೊತ್ತೇ ಇರಲಿಲ್ಲರಿ ಅಂತ ಸುಳ್ಳು ಹಸಿ ಹಸಿ ಸುಳ್ಳು ನಾವು ಹೇಳೋದು. ಅಲ್ರಿ, ನಿಮಗೆ ಇನ್ವಿಟೇಷನ್ ಪೋಸ್ಟ್ ಮಾಡಿದ್ದೆ? ಹೌದಾ, ನನಗೆ ಸಿಗಲೇ ಇಲ್ಲ ಅಂತ ಹೇಳ್ತೇನೆ. ಕಾಲ್ ಮಾಡಿದ್ದೆ, ಮಿಸ್ ಕಾಲ್ ಅಂತ ಹೇಳ್ತೇನೆ. ಎಲ್ಲ ಹಸಿ ಹಸಿ. ಆದರೆ ಏನು ಗೊತ್ತಾಯಿತು, ನಮಗೆ ಮನಸ್ಸಿಲ್ಲದಿದ್ದಾಗ ಇಂಥದ್ದೆಲ್ಲ ಔಪಚಾರಿಕ ಕ್ರಿಯೆಗಳನ್ನು ನಾವು ನಿರೀಕ್ಷೆ ಮಾಡ್ತೀವಿ. ರಾಮನ ಸ್ವಭಾವ ಹೇಗೆ? ಎಲ್ಲಿಯಾದರೂ ಒಂದು ಕಾರ್ಯಕ್ರಮ ಆಗೋದಾದರೆ, ಮದುವೆನೋ ಮುಂಜಿಯೋ ಏನೋ ಒಂದು ಕಾರ್ಯಕ್ರಮ ಆಗೋದಾದರೆ, ಉತ್ಸವೇಶು ಚ ಸರ್ವೇಶು ಪಿತೇವ ಪರಿತುಷ್ಯತೆ. ರಾಮ ಅಲ್ಲಿಗೆ ಬರ್ತಿದ್ದಂತೆ ಮನೆಗೆ. ಅವರಿಗೆ ಆಶ್ಚರ್ಯ, ರಾಮ ಯಾಕೆ ಬಂದ ಅಂತ ಕೇಳ್ತಿದ್ರಂತೆ. ರಾಮ ಬಹಳ ಸಂತೋಷ ಆಯಿತು ಬಂದದ್ದು. ರಾಮ ಹೇಳ್ದ, ನಿಮ್ಮ ಮನೆಯಲ್ಲಿ ನಾಳೆ ಮುಂಜಿ ಅಲ್ವಾ, ಅದಕ್ಕೆ ನಾನು ಇವತ್ತು ಬಂದೆ ಅಂತ ರಾಮ ಹೇಳ್ತಿದ್ದಂತೆ. ಈ ಮನೆಯವರಿಗೆ ಮುಜುಗುರ, ರಾಮ ನಾನೇ ಬಂದು ಹೇಳಬೇಕು ಅಂತಿದ್ದೆ. ಎಂತದ್ರಿ ಹೇಳೋದು, ನನಗೆ ಗೊತ್ತಿದೆ ನಾನು ಬಂದೆ ಅಂತ. ನೋಡಿ, ಮನೆಯಲ್ಲಿ ಎಲ್ರಿಗೂ ಆಮಂತ್ರಣ ಪತ್ರಿಕೆ ಅಂತ ಕೊಡ್ತೇವೆ. ಅಪ್ಪ ನಾಳೆ ನನ್ನ ಮಗನಿಗೆ ಮುಂಜಿ ಮಾಡ್ತೇನೆ, ನೀನು ಬರಬೇಕು ಅಂತ ಆಮಂತ್ರಣ ಪತ್ರಿಕೆ ಕೊಡುವ ಕ್ರಮ ಉಂಟ? ಅಪ್ಪ ನಿರೀಕ್ಷೆ ಮಾಡಿದ್ರೆ ನನ್ನ ಅಪ್ಪ ಆಗ್ತಾನ, ಅವನ ಅಪಾಯನೇ ಆಗಿ ಬಿಡ್ತಾನೆ. ಅಂದರೆ ಅಪ್ಪನಾದವ ಅಥವಾ ಅಮ್ಮ ಆದವಳು ಇಂತಹ ಔಪಚಾರಿಕವಾದ ವ್ಯವಹಾರಗಳನ್ನು ನಿರೀಕ್ಷೆ ಪ್ರತೀಕ್ಷೆ ಮಾಡುವುದಿಲ್ಲ. ಅಪ್ಪನಿಗೆ ಖುಷಿ, ಮನೆಯಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ ಅಂತಂದರೆ ಅವನು ಹೃದಯ ತುಂಬಿ ಖುಷಿ ಪಡುವವ, ಇಷ್ಟಪಡುವವ. ಹಾಗಾಗಿ ಅವನಿಗೆ ಯಾವುದೇ ಒಂದು ಯಾಂತ್ರಿಕವಾದ ಆಹ್ವಾನಗಳ ನಿರೀಕ್ಷೆ ಇರುವುದಿಲ್ಲ. ರಾಮನಲ್ಲಿ ಆ ಗುಣ ತುಂಬಿತ್ತಂತೆ. ಪಿತೇವ ಪರಿತುಷ್ಯತಿ ಅಂತ, ಅಪ್ಪ ಮನೆಯ ಕಾರ್ಯಕ್ರಮವನ್ನು ಎಷ್ಟು ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡ್ತಿದ್ದ ರಾಮಚಂದ್ರ, ಆ ಇಡೀ ಊರಿನ ಎಲ್ಲ ಕಾರ್ಯಕ್ರಮದಲ್ಲಿಯೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ, ಇದು ಯಾರ್ದೋ ಕಾರ್ಯಕ್ರಮ ಅಲ್ಲ, ಅಪ್ಪನ ಹಾಗೆ ನನ್ನ ಮನೆಯ ಕಾರ್ಯಕ್ರಮ ಅಂತ ಅದರಲ್ಲಿ ಭಾಗವಹಿಸಿ ರಾಮಚಂದ್ರ ಆ ಮನೆಯ ಕುಟುಂಬಕ್ಕೆಲ್ಲ ಖುಷಿ ಕೊಡ್ತಿದ್ದ.
ಇದು ನಮಗೆ ಆದರ್ಶ ಆಗಬೇಕು. ಅಂದರೆ ನಮ್ಮ ಆತ್ಮೀಯತೆ ಅಂದರೆ ಅಷ್ಟೇ, ಈ ಕಾಗದ ಅಥವಾ ಫೋನು ಇದೆಲ್ಲ ಒಂದು ಸಾಂಕೇತಿಕ ಅಷ್ಟೆ. ಅಂದರೆ ನೀವು ಬರಬೇಕು ಅನ್ನೋದನ್ನು ತೋರಿಸ್ಲಿಕ್ಕಷ್ಟೆ. ಸಹಜವಾದ ಪ್ರೀತಿ ಇದ್ದಾಗ ಈ ಅಡೆತಡೆಗಳು ಖಂಡಿತ ಇರಬಾರದು. ನಾವು ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು, ನಮ್ಮ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಬೇಕು. ನಮಗೇನು ಸಮಸ್ಯೆ ಗೊತ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ಅವರು ಬಂದರೆ ಅವರ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗುತ್ತೆ, ಇದು ಭಯ ನಮಗೆ. ಹಾಗೆ ನಾನೇ ನಿಮ್ಮ ಕಾರ್ಯಕ್ರಮಕ್ಕೆ ಬಾರದಿದ್ದರೆ ನೀವು ನಮ್ಮಲ್ಲಿ ಬರೋದು ಬೇಡ. ಹೀಗೆ ಗ್ಯಾಪ್ ಬೆಳೆಯುವ ಕ್ರಮ, ಅದನ್ನು ರಾಮಚಂದ್ರ ತಪ್ಪಿಸ್ತಿದ್ದ. ಪಿತೇವ ಪರಿತುಷ್ಯತಿ ಅಂತ, ಅಪ್ಪನ ಹಾಗೆ ಅವನು ಸಂತೋಷ ಪಡ್ತಿದ್ದ. ಎಲ್ಲಿಯಾದರೂ ಒಂದು ದುಃಖ ಆಯಿತು ಅಂತ ಇಟ್ಟುಕೊಳ್ಳಿ, ಏನೋ ಒಂದು ಸಮಸ್ಯೆ ಆಯಿತು, ರೋಗನೋ ಅಥವಾ ಸಾವು, ಏನೋ ಒಂದು ದುರಂತ ನಡೆಯಿತು ಅಂತ ಇಟ್ಟುಕೊಳ್ಳಿ, ರಾಮಚಂದ್ರ ಆ ಮನೆಗೆ ಧಾವಿಸ್ತಿದ್ದ. ಬೃಷಂ ಭವತಿ ದುಃಖಿತ ಅಂತ, ಅವರು ಹೇಳುವುದಕ್ಕಿಂತ ಮುಂಚೆ ರಾಮನೇ ಕಣ್ಣೀರು ಹಾಕ್ತಿದ್ದಂತೆ. ಛೆ, ನಿಮ್ಮನೆಯಲ್ಲಿ ಇಂತಹ ದುರಂತ, ಇಂತಹ ಅವಘಡ, ಛೆ ಆಗಬಾರ್ದಿತ್ತರಿ, ಪಾಪ ಎಷ್ಟು ಕಷ್ಟ ಅಲ್ವಾ ನಿಮಗೆ ಅಂತ ರಾಮನೇ ಕಣ್ಣೀರು ಹಾಕ್ತಿದ್ದಂತೆ. ಅದು ಏನಾಗ್ತಿತ್ತು ಅಂತಂದರೆ, ರಾಮ ಮನೆಯವರ ಕಣ್ಣೀರು ಒರೆಸಬೇಕು ಅಂತ ಹೋದರೆ ಮನೆಯವರೇ ದುಃಖ ಪೀಡಿತರಾದವರೇ, ಛೇ ರಾಮ ನಿನ್ನ ಕಣ್ಣಲ್ಲಿ ನೀರು ಛೇ ಅಂತ ಒರೆಸಿಕೊಳ್ಳುವ ದೊಡ್ಡ ರಾಜ ಅದು ರಾಮಚಂದ್ರ ಆಗಿದ್ದ. ಅಂದರೆ ಒಬ್ಬರ ಆರ್ತನಾದದಲ್ಲಿ ಸಕ್ರಿಯವಾಗಿ ಸ್ಪಂದನೆ ಮಾಡುವವ, ಇದು ರಾಮನ ಗುಣ. ವೃಷಂ ಭವತಿ ದುಃಖಿತ ಅಂತ, ಇದು ದೈವೀ ಗುಣ ಅಂತ ಹೇಳ್ತಾರೆ, ದೇವರಲ್ಲಿ ಇರತಕ್ಕಂತಹ ಗುಣ ಅಂತ. ಯಾಕೆಂದರೆ ಭಗವಂತ ಇಡೀ ಜಗತ್ತಿನ ತಂದೆ, ಯೋನಪ್ಪಿತ ಜನಿತ ಯೋ ವಿಧಾತ ಅಂತ. ಹಾಗಾಗಿ ಇಡೀ ಜಗತ್ತಲ್ಲಿ ಏನು ನಡೆಯುತ್ತದೆ ಅದರ ಮೇಲೆ ಭಗವಂತನಿಗೆ ತುಂಬ ಇಷ್ಟ. ಹಾಗಾಗಿ ಇಡೀ ಜಗತ್ತಿನಲ್ಲಿ ಒಳ್ಳೆಯದಾಗಬೇಕು ಅಂತ ಬಯಸುವವ ಇದ್ದರೆ ಅದು ಭಗವಂತ ಅಂತ. ಭಗವಂತ ಅದನ್ನು ಖುಷಿಯಾಗಿ ಸ್ವೀಕಾರ ಮಾಡ್ತಿದ್ದ ಅಂತ. ಎಲ್ಲಿಯಾದರೂ ದುಃಖ ಆದರೆ ಭಗವಂತ ಕರಗ್ತಿದ್ದ. ನೀವು ಪ್ರಶ್ನೆ ಕೇಳಬಹುದು, ಅಲ್ರಿ ದೇವರು ಅಳಬಹುದಾ, ದೇವರು ಕೊರಗಬಹುದಾ, ದೇವರು ಕರಗಬಹುದಾ, ಕಣ್ಣೀರು ಹಾಕಬಹುದಾ? ಇದೊಂದು ಪ್ರಶ್ನೆ ಸಹಜ. ಇದು ಒಂದು ಬದಿ. ಇನ್ನೊಂದು ಬದಿಯಲ್ಲಿ ನೀವು ನೋಡಿ, ದೇವರಲ್ಲಿ ಇರಬೇಕಾದ ಒಂದು ಗುಣ ಕಾರುಣ್ಯ, ಕರುಣೆ ಎಂಬುದು ದೊಡ್ಡ ಗುಣ. ನೀವು ಪುರಾಣಗಳ ಸಾಹಿತ್ಯವನ್ನು ತೆಗೆದು ನೀವು ನೋಡಿದರೆ ಈ ಕಾರುಣ್ಯಕ್ಕೆ ತುಂಬ ಒತ್ತು ಕೊಡ್ತಾರೆ. ಜಗನ್ನಾಥದಾಸರಂತೂ ಒಂದು ಸಂಧಿಯೇ ಮಾಡಿದ್ದಾರೆ, ಕರುಣಾಸಂಧಿ ಅಂತ. ಅಂದರೆ ಉಳಿದವರಲ್ಲಿ ಇಲ್ಲದೇ ಇರತಕ್ಕಂತಹ ಒಂದು ಶ್ರೇಷ್ಠವಾದ ಗುಣ ಅದು ಕಾರುಣ್ಯ. ಅಂದರೆ ಇನ್ನೊಬ್ಬರಿಗೋಸ್ಕರವಾಗಿ ಕರಗುವ ಗುಣ, ಇದೊಂದು ಸದ್ಗುಣ, ಇದು ಇರಲೇಬೇಕಾದ್ದು. ಭಗವಂತನಲ್ಲಿದ್ದ ಈ ಕಾರುಣ್ಯ ಇನ್ನೊಬ್ಬರಲ್ಲಿ ಇಲ್ಲ, ದೇವರಲ್ಲಿ ಇರತಕ್ಕಂಥದ್ದು. ಭಗವಂತನಲ್ಲಿ ಕಾರುಣ್ಯ ಅದು ಮೂರ್ತಿಮತ್ತಾಗಿ ಇರ್ತದೆ ಅಂತ. ಕರುಣಾಶಾಲಿ ಭಗವಂತ ನೋಡಿ, ಒಂದು ವೇಳೆ ದೇವರು ಕರುಣಾಶಾಲಿ ಆಗದೇ ಹೋಗಿದ್ರೆ ನಮಗೆ ಇಂಥ ಶರೀರ ಸಿಗ್ತಿತ್ತ? ನಾವು ಈ ಶರೀರ ಇಲ್ಲದಿದ್ದರೆ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಲಿಕ್ಕೆ ಸಾಧ್ಯ ಇರ್ತಿತ್ತ? ಯಾವುದೋ ನಾಯಿ, ಯಾವುದೋ ಒಂದು ಕೋಣ, ಯಾವುದೋ ಒಂದು ಎಮ್ಮೆ, ಯಾವುದೋ ಒಂದು ಕಾಗೆ ಆಗಿದ್ದರೆ ಈ ಜ್ಞಾನದ ಸತ್ರದಲ್ಲಿ ನಮಗೆ ಭಾಗವಹಿಸಲಿಕ್ಕೆ ಅವಕಾಶ ಇರ್ತಿತ್ತ? ಅವಕಾಶ ಕೊಟ್ಟಿದ್ದಾನೆ, ಇಂತಹ ದೇಹ ಕೊಟ್ಟಿದ್ದಾನೆ ಅಂತಂದರೆ ಇದು ಭಗವಂತನ ಕಾರುಣ್ಯ. ಹಾಗಾಗಿ ನಮಗೆ ಸಿಗತಕ್ಕ ಈ ಶರೀರ, ಇಲ್ಲಿ ಆಗುವ ಆನಂದ ಇದು ಭಗವಂತ ಹೇಳ್ತಾನೆ ನಂದೆ ಅಂತ. ಅಂದರೆ ಈ ಆನಂದ ಅಥವಾ ನಮಗೆ ನಾವು ಮಾಡಿದ ಪಾಪಗಳಿಗೆ ಎಷ್ಟು ಶಿಕ್ಷೆ ಕೊಡಬೇಕಿತ್ತು ಗೊತ್ತಾ? ಆ ಶಿಕ್ಷೆ ಅನುಭವಿಸಿದರೆ ನಾವು ಬದುಕಲಿಕ್ಕೇನೆ ಸಾಧ್ಯ ಇಲ್ಲ. ಭಗವಂತನೇ ಕರಗ್ತಾನೆ ಅಂತ, ಪಾಪ ಈ ಪ್ರಾಣಿಗೆ ಇಷ್ಟು ದುಃಖ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಇವ ಮಾಡಿದ ಪಾಪ ಇದನ್ನು ದೂರ ಅವಾಯ್ಡ್ ಮಾಡಿ 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 ಚೂರು ಕೊಟ್ಟದ್ದಷ್ಟೇ, ಅಷ್ಟಕ್ಕೇ ಇಷ್ಟು ನಾವು ಕಣ್ಣೀರು ಹಾಕಿದರೆ, ಪೂರ್ಣ 100% ಕೊಟ್ಟಿದ್ರೆ ನಾವು ಇಲ್ಲಿ ಇರಲಿಕ್ಕೇ ಸಾಧ್ಯ ಇರಲಿಲ್ಲ. ಯಾಕಂದರೆ ಭಗವಂತನೇ ಕರಗ್ತಾನೆ ಅಂತ. ಬೃಷಂ ಭವತಿ ದುಃಖಿತಾ, ಭಗವಂತನೇ ದುಃಖಿತನಾಗ್ತಾನೆ. ದೇವರಲ್ಲಿ ದುಃಖಿತನಾಗ್ತಾನೆ, ಖುಷಿ ಪಡ್ತಾನೆ ಅಂತಂದರೆ ಇದರಲ್ಲಿ ಹಿನ್ನೆಲೆಯಲ್ಲಿ ಭಗವಂತನ ಕಾರುಣ್ಯ ಅನ್ನುವ ಗುಣ ಎದ್ದು ಕಾಣುವಂಥದ್ದು, ದೇವರಲ್ಲಿರತಕ್ಕ ಗುಣ. ಅಂದರೆ ನಮ್ಮ ಆನಂದದಲ್ಲಿ ಭಗವಂತ ಪ್ರತ್ಯಕ್ಷವಾಗಿ ಭಾಗವಹಿಸ್ತಾನೆ, ನಮ್ಮ ದುಃಖದಲ್ಲಿಯೂ ಭಗವಂತ ಅದರಲ್ಲಿ ಸೇರಿಕೊಂಡಿರ್ತಾನೆ. ಅಂದರೆ ಇದು ಭಗವಂತನ ಒಂದು ದೊಡ್ಡ ಸದ್ಗುಣ, ಕರುಣಾ ಗುಣ ಅದನ್ನು ಹೇಳುವಂಥದ್ದು. ಹೀಗೆ ಭಗವಂತ ಸದ್ಗುಣ ಸಂಪನ್ನ, ರಾಮನಲ್ಲಿ ಈ ಸದ್ಗುಣ ಅದು ಸಾಕಾರವಾಗಿ ಇತ್ತು, ಇದನ್ನು ತಿಳಿಸುವುದು ಇದರ ಮೂಲ ಉದ್ದೇಶ. ಹಾಗಾಗಿ ದೇವರೇ ರಾಮಚಂದ್ರ ಅದನ್ನು ರಾಯರು ಹೇಳ್ತಾರೆ, ಕಲ್ಯಾಣ
ಅನಂತ ಧರ್ಮ, ಕಲ್ಯಾಣಗಳ ಅನಂತ ಗುಣಗಳ ಕನಿ ಅದು ರಾಮಚಂದ್ರ ಅಂತ. ದೇವರಲ್ಲಿ ಎಲ್ಲ ವಿದ್ಯೆಗಳೂ ಇತ್ತಂತೆ. ದೇವರು ಧರ್ಮಜ್ಞಶ್ಚ ಸತ್ಯಸಂಧಶ್ಚ ಅಂತ ಒಂದು ಹೇಳ್ತಾರೆ. ಈ ಶಬ್ದ ನೀವು ಗಮನಿಸಿ, ಧರ್ಮಜ್ಞಶ್ಚ ಅಂತ ಹೇಳ್ತಾರೆ. ಧರ್ಮ ಮಾಡುವವ ಅಂತ ಹೇಳಲಿಲ್ಲ, ಧರ್ಮಜ್ಞಶ್ಚ ಅಂತ, ಧರ್ಮವನ್ನು ತಿಳ್ಕೊಂಡವ ಅಂತ ಹೇಳ್ತಾರೆ. ಸತ್ಯಸಂಧಶ್ಚ ಅಂತ, ಸತ್ಯದಲ್ಲಿ ಭಾರಿ ಶ್ರದ್ಧೆ. ಇದು ಏನಿದು? ಧರ್ಮವನ್ನು ತಿಳ್ಕೊಂಡವ ಅಂತ. ಧರ್ಮ ಅನುಷ್ಠಾನ ಅಂತ ಹೇಳೋದಿಲ್ಲ. ಯಾಕೆಂತಂದ್ರೆ ಧರ್ಮ ಅನುಷ್ಠಾನ ಮಾಡೋದು ಎರಡನೇ ಸ್ಟೆಪ್, ಧರ್ಮ ಯಾವುದು ಅಂತ ತಿಳ್ಕೊಳ್ಳೋದು ಮೊದಲನೇ ಸ್ಟೆಪ್. ಧರ್ಮ ಏನು ಅಂತ ಗೊತ್ತಾಗದೆ ಹೋದರೆ ನೀವು ಧರ್ಮಾನುಷ್ಠಾನ ಏನು ಮಾಡ್ತೀರಿ? ಧರ್ಮವೇ ಗೊತ್ತಿಲ್ಲ ಅಂತಾದರೆ ಧರ್ಮಾನುಷ್ಠಾನ ಮಾಡಲಿಕ್ಕಾಗುವುದಿಲ್ಲ. ಆದ್ದರಿಂದ ಅನುಷ್ಠಾನಕ್ಕಿಂತ ಮುಂಚೆ ಜ್ಞಾನ ಮುಖ್ಯ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ಧರ್ಮಸ್ಯ ಚರಣಂ ಶ್ರೇಯ, ಧರ್ಮ ಜ್ಞಾನಂತೂ ದುಷ್ಕರಂ. ಧರ್ಮದ ಜ್ಞಾನ ಬಹಳ ಕಷ್ಟ ಅಂತ. ಇದು ಧರ್ಮ ಇದು ಅಧರ್ಮ ತೀರ್ಮಾನ ಮಾಡೋದು ಬಹಳ ಕಷ್ಟ. ನೋಡಿ, ಸುಮ್ಮನೆ ಲೌಕಿಕವಾದ ಒಂದು ಉದಾಹರಣೆ ನೋಡಿ. ನೀವೇ ತೀರ್ಮಾನ ಮಾಡಿ ಯಾವುದು ಧರ್ಮ. ನನಗೆ ಇವತ್ತು ಹೇಳೋದು ಬೇಡ, ನಾಳೆ ಹೇಳಿ, ಒಂದು ವರ್ಷ ಬಿಟ್ಟು ಹೇಳಿ. ನೋಡಿ, ನೀವು ದಾರಿಯಲ್ಲಿ ಬರುವಾಗ ಒಂದು ಹಾವು ನೋಡ್ತೀರಿ. ಆ ಹಾವು ಕಪ್ಪೆಯನ್ನು ತಿಂತಾ ಇದೆ. ಹಾವಿನ ಬಾಯಲ್ಲಿ ಕಪ್ಪೆ ಒದ್ದಾಡ್ತಾ ಇದೆ. ನಿಮ್ಮ ಮುಂದೆ ಇದೆ ಅದು. ಕಪ್ಪೆ ಅಳ್ತಾ ಇದೆ, ರೀ ನನ್ನನ್ನು ಬಿಡಿಸಿ, ನನಗೆ ಜೀವದಾನ ಕೊಡಿ ಅಂತ ಕಪ್ಪೆ ಅಳ್ತಾ ಇದೆ. ಈಗೇನು ನಿಮ್ಮದು ಧರ್ಮ ಅಂದರೆ ಏನು ನೀವು ಮಾಡಬೇಕು? ಕಷ್ಟ ಏನಿಲ್ಲ, ಒಂದು ಕಲ್ಲು ಬಿಸಾಡಿದರೆ, ಒಂದು ಹೊಡೆದ್ರೆ ಹಾವು ಕಪ್ಪೆಯನ್ನು ಬಿಟ್ಟುಬಿಡ್ತದೆ ಅಲ್ವಾ? ನೀವು ಎಷ್ಟು ಧರ್ಮಾತ್ಮರಾಗಿ ಬಿಡ್ತೀರಿ? ಆದರೆ ಹಾವು ಹೇಳುತ್ತೆ, ಪ್ಲೀಸ್ ನಾನು ಊಟಕ್ಕೆ ಕೂತಿದ್ದೇನೆ, ಅರ್ಧದಲ್ಲಿ ನನ್ನನ್ನು ಎಬ್ಬಿಸಬೇಡಿ, ನನಗೆ ತೊಂದರೆ ಕೊಡಬೇಡಿ. ಹಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡುತ್ತೆ. ನೀವೇನು ಮಾಡಬೇಕು? ಆಯಿತು ಹಾವು ಊಟ ಮಾಡು ಅಂತ ಹೇಳಬೇಕು, ಹೌದಾ? ಕಪ್ಪೆಯನ್ನು ತಿನ್ನಲಿಕ್ಕೆ ಬಿಡಿ, ಎತ್ತಿದ ಕೋಲು ಹಾಗೇ ಬಿಸಾಡಬೇಕು. ಈಗ ನೀವೇನು ಮಾಡ್ತೀರಿ ಹೇಳಿ? ಹಾವು ಕಪ್ಪೆಯನ್ನು ತಿಂತಾ ಇದ್ರೆ ಕಪ್ಪೆಯ ಮೇಲೆ ಅನುಕಂಪದಿಂದ ಕಪ್ಪೆಯನ್ನು ಬಿಟ್ಬಿಡ್ತೀರಾ? ಹಾವಿಗೆ ಊಟಕ್ಕೇನು ಇಲ್ಲ, ಪಾಪ ಮೂರ್ತಿ ತಿಂಗಳಿಂದ ಉಪವಾಸ ಕೂತಿದೆ, ತಿನ್ನಲಿ ಅಂತ ಬಿಡ್ತೀರಾ? ಇವತ್ತು ಬೇಡ ನನಗೆ, ನಾಳೆ ಬೇಡ, ಒಂದು ತಿಂಗಳು ಬಿಟ್ಟು ನನಗೆ ಉತ್ತರ ಕೊಡಿ ನನಗೆ. ಆಚಾರ್ಯರು ಹೇಳಿದ್ದಿದು ಧರ್ಮಸ್ಯ ಚರಣಂ ಶ್ರೇಯ, ಧರ್ಮ ಆಚರಣೆ ಮಾಡುವುದು ಶ್ರೇಷ್ಠ, ಆದರೆ ಅದಕ್ಕಿಂತ ಮುಂಚೆ ಧರ್ಮ ಅಂದರೆ ಯಾವುದು ಅಂತ ತಿಳ್ಕೊಳ್ಳಿ. ಧರ್ಮ ಜ್ಞಾನಂತೂ ದುಷ್ಕರಂ, ಇದು ಧರ್ಮ ಇದು ಅಧರ್ಮ ತೀರ್ಮಾನ ಮಾಡುವುದು ಕಷ್ಟ ಅಂತ. ಮೊದಲು ಧರ್ಮ ಅಂದರೆ ಏನು ಅಂತ ಚಿಂತನೆ ಮಾಡಿ, ಅದರ ಮೇಲೆ ಧರ್ಮಾನುಷ್ಠಾನ ಮಾಡಿ ಅಂತ. ನಮಗೆ ಅದೇ ಸಮಸ್ಯೆ ಅದು. ಯಾವುದು ಧರ್ಮ ಯಾವುದು ಅಧರ್ಮ ತೀರ್ಮಾನ ಮಾಡೋದು ಬಹಳ ಕಷ್ಟ. ಹಾಗಾಗಿ ಯಾವುದೋ ಧರ್ಮದ ಗುಂಗಿನಲ್ಲಿ ನಾವು ಧರ್ಮಕ್ಕೆ ಅಪಚಾರ ಮಾಡುವುದೇ ಜಾಸ್ತಿ ಆಗಿಬಿಡುತ್ತೆ. ಆದ್ದರಿಂದ ಒಂದು ಕಡೆ ನೀವು ಅಪಚಾರ ಮಾಡಲಿಕ್ಕೆ ಹೋದಾಗ ಸಾವಿರ ಬಾರಿ ಆಲೋಚನೆ ಮಾಡಿ, ಇದು ಧರ್ಮನ ಇದು ಅಧರ್ಮನ ಅಂತ. ಅಂದರೆ ಒಬ್ಬರಿಗೆ ಹೊಡೆದದ್ರಿಂದ ನಿಮಗೆ ಧರ್ಮ ಅಂತ ಅನಿಸಿರಬಹುದು, ಆದರೆ ಪೆಟ್ಟು ತಿಂದವ ನೊಂದ್ರೆ ಅವನಿಗೆ ಅನ್ಯಾಯ ಆಗಬಾರ್ದು. ನೋಡಿ, ಅದನ್ನು ಸಾವಿರ ಬಾರಿ ನೀವು ಆಲೋಚನೆ ಮಾಡಿ ಧರ್ಮಾಚರಣೆ ಮಾಡಿ. ರಾಯರನ್ನು ಹೇಳುವಾಗ ಸತ್ಯಧರ್ಮ ರಥಾಯಚ ಅಂತ ಹೇಳುತ್ತೇವೆ. ಅದು ದೊಡ್ಡ ಗುಣ ಇದು. ಸತ್ಯಧರ್ಮ ರತಿ ಬರುವುದುಂಟಲ್ಲ, ಸುಲಭದ ಕೆಲಸ ಏನೂ ಅಲ್ಲ. ರಾಮದೇವರು ಅಂಥವರು, ಧರ್ಮಜ್ಞಶ್ಚ, ಧರ್ಮವನ್ನು ತಿಳ್ಕೊಂಡವ. ಯಾಕೆ? ಧರ್ಮಾಧ್ಯಕ್ಷ, ಯಾಕಂದರೆ ಧರ್ಮಸ್ಯ ಪ್ರಭು ಅವನು. ಹಾಗಾಗಿ ಇದು ಧರ್ಮ ಇದು ಅಧರ್ಮ ಇದರ ಸರಿಯಾಗಿರ್ತಕ್ಕಂತಹ ವಿವೇಕ ಇರುವವ ಅದು ರಾಮಚಂದ್ರ, ಧರ್ಮಜ್ಞಶ್ಚ ಅಂತ. ಇದೆ ಮುಂದೆ ಕಿಷ್ಕಿಂಧಾಕಾಂಡದಲ್ಲಿ ಬರುವ ದೊಡ್ಡ ಸಮಸ್ಯೆ, ಇನ್ನೂ ಪರಿಹಾರ ಆಗದಿದ್ದ ಸಮಸ್ಯೆ. ಅಂದರೆ ಜನರ ಗೊಂದಲ ಅದ್ದು, ಸುಗ್ರೀವನನ್ನು ಕೊಲ್ಲುವುದಾ ವಾಲಿಯನ್ನು ಕೊಲ್ಲುವುದಾ ಅಂತ ದೊಡ್ಡ ಘಟ್ಟ ಇದು, ದೊಡ್ಡ ಕಥೆ ಇದು. ಯಾಕೆ? ಧರ್ಮಜ್ಞಶ್ಚ ಮೊದಲೇ ಹೇಳ್ತಾರೆ, ರಾಮ ಅಧರ್ಮದಲ್ಲಿ ಇದ್ದವ ಅಲ್ಲ, ಧರ್ಮದಲ್ಲಿ ಇದ್ದವ. ಹಾಗಾಗಿ ವಾಲಿಯನ್ನು ಕೊಂದ, ಇದು ಧರ್ಮ ಅಧರ್ಮ ಅಲ್ಲ ಅಂತ ಪ್ರಾರಂಭದಲ್ಲಿ ಪೀಠಿಗೆಯಲ್ಲಿಯೇ ರಾಮನ ಚಿಂತನೆ ಮಾಡ್ತಾ, ರಾಮ ಕಲ್ಯಾಣ ಅನಂತ ಧರ್ಮ, ರಾಮ ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಯಾರಿಗೂ ದ್ರೋಹ ಮಾಡಲಿಲ್ಲ, ಎಲ್ಲರನ್ನೂ ಚೆನ್ನಾಗಿ ಕಂಡವ ಪಿತೇವ ಅಂತ ಪ್ರಾರಂಭದಲ್ಲಿ ಆ ಗುಣವನ್ನು ಹೇಳ್ತಾರೆ. ಧರ್ಮಜ್ಞಶ್ಚ ಸತ್ಯಸಂಧಶ್ಚ ಅಂತ. ಸತ್ಯಸಂಧಶ್ಚ ಅಂತ, ಸತ್ಯಸಂಧ ಅಂತಂದರೆ ಸತ್ಯದಲ್ಲಿ ಒಳ್ಳೆಯ ನಿಷ್ಠೆ ಇರುವವ ಅಂತ.
ಸುಳ್ಳು ಹೇಳುವವ ಅಲ್ಲ ಅಂತ. ಸತ್ಯ ಇದು ಮತ್ತೊಂದು ಸಮಸ್ಯೆ. ಇದನ್ನು ಆಚಾರ್ಯರು ಹೇಳ್ತಾರೆ, ಸತ್ಯಸ್ಯ ವಚನಂ ಶ್ರೇಯ, ಸತ್ಯ ಜ್ಞಾನಂತೂ ದುಷ್ಕರಂ. ಸತ್ಯ ಹೇಳಬೇಕು ನ್ಯಾಯ, ಆದರೆ ಸತ್ಯ ಯಾವುದು ಅದು ತೀರ್ಮಾನ ಮಾಡಿ ಅಂತ. ಇದು ಬಹಳ ಕಷ್ಟದ್ದು. ಸತ್ಯ ಹೇಳೋದು ನ್ಯಾಯ, ಆದರೆ ಸತ್ಯ ಹೇಳೋದು ಬಹಳ ಕಷ್ಟ ಅಂತ. ಸತ್ಯ ಹೇಳಲಿಕ್ಕಾಗುವುದಿಲ್ಲ ಅಂತ. ಹೇಳಬೇಡಿ ಅಂತ ಕೆಲವು ಸಲ ಅದು ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಡಾಕ್ಟ್ರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ರೀ, ನಿಮಗೆ ತುಂಬ ಕಾಯಿಲೆ ಇದೆ, ನಿಮಗೆ ಹಾರ್ಟ್ ಅಟ್ಯಾಕ್ ಈಗಲೇ ಆಗಿಬಿಡ್ತದೆ. ಪಾಪ ಅವನು ಸತ್ಯ ಹೋಗ್ತಾನೆ, ನಿಜವಾದ ಡಾಕ್ಟ್ರಾಗೆ ಹೇಳೋದಿಲ್ಲ. ನಿನಗೆ ತುಂಬ ಬಿ ಪಿ ಇದೆ, ಹೀಗೆಲ್ಲ ಮಾಡಿದ ಸತ್ತೇ ಹೋಗ್ತಿ ಅಂತ ಹೇಳಿದರೆ ಡಾಕ್ಟರ್ ಆಗ್ತಾರೆ. ಅವ್ರಿಗೆ ಗೊತ್ತು, ಇದಕ್ಕೆ ಹಾರ್ಟ್ ಪೇಷಂಟ್ ಗೊತ್ತಿದೆ ಅವರಿಗೆ ಡಾಕ್ಟ್ರಿ. ಅವರು ಹಾಗೆ ಹೇಳೋದಿಲ್ಲ ನೋಡಿ, ಅವರು ನಿಧಾನವಾಗಿ ಹೇಳ್ತಾರೆ. ನೀವೇನು ಹೆದರಬೇಡಿ, ದೇವರಿದ್ದಾರೆ. ದೇವರಿರೋದು ಮತ್ತೆ ಡಾಕ್ಟ್ರ್ ಅಂತ ಮಾಡೋದು? ಅವ್ರು ಹೇಳೋದು ಏನು ಹೆದರಬೇಡಿ, ದೇವರಿದ್ದಾರೆ, ಚಿಂತೆ ಮಾಡಬೇಡಿ, ಎಲ್ಲ ಚೆನ್ನಾಗಿ ಆಗಿಬಿಡುತ್ತೆ. ಎಂಥವ್ರು ಚೆನ್ನಾಗಿ ಸಾವುದೇ ಸಾಯುವುದೇ ಚೆನ್ನಾಗಿ ಆಗುತ್ತೆ ನೋಡಿ. ಅಷ್ಟು ಡಾಕ್ಟ್ರ್ ಹೇಳಿಬಿಟ್ರೆ, ನಮಗೇನು ಕಾಯಿಲೆ ಇಲ್ಲಲ್ವಾ, ಏನಿಲ್ಲ, ನೀವೇನು ಚಿಂತೆ ಮಾಡಬೇಡಿ ಅಂತ ಡಾಕ್ಟ್ರ್ ಇಷ್ಟು ಹೇಳಿದರೆ ಇನ್ನೊಂದು ತಿಂಗಳು ಬದುಕ್ತಾನೆ. ಡಾಕ್ಟ್ರ್ ನೀವು ಹಾರ್ಟ್ ಅಟ್ಯಾಕ್ ಅಂದರೆ ಅವಾಗಲೇ ಸಾಯ್ತಾನೆ. ಸತ್ಯ ಹೇಳಬೇಕು. ಸತ್ಯ ಹೇಳಲಿಕ್ಕಾಗ ಕೆಲವರು ಸತ್ಯ ಹೇಳಲಿಕ್ಕಾಗುವುದಿಲ್ಲ. ಯಾಕಂದರೆ ಸತ್ಯ ಅಂದರೆ ಏನು ಅಂತ ಚಿಂತನೆ ಮಾಡಬೇಕಾದ್ರು. ಅವನು ಬದುಕಬೇಕಾದ್ರೆ ಸುಳ್ಳೇ ಹೇಳಬೇಕಾಗತ್ತೆ. ಕೆಲವು ಸಲ ಸುಳ್ಳು ಹೇಳಿದ್ರೆ ಒಬ್ಬರು ಬದುಕ್ತಾನೆ. ಒಬ್ಬ ಸುಳ್ಳು ಹೇಳಿದ್ರಿಂದ ಬದುಕ್ತಾನೆ ಅಂತಾದರೆ ಸುಳ್ಳು ಹೇಳಿ, ಅಂದರೆ ನಾನು ಸುಳ್ಳು ಹೇಳಿ ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ. ಅಂದರೆ ಬಹಳ ಕಷ್ಟ, ಯಾವುದು ಸತ್ಯ ಯಾವುದು ಸುಳ್ಳು. ಆಚಾರ್ಯರು ಹೇಳ್ತಾರೆ, ಎಸ್ ಸತಾಂ ಹಿತಂ ಅತ್ಯಂತಂ ತತ್ಸತ್ಯಮಿತಿ ನಿಶ್ಚಯ. ಸಜ್ಜನರಿಗೆ ಯಾವುದು ಹಿತ ಅದು ಸತ್ಯ. ಈ ಸುಲಭದಲ್ಲಿ ಪರಿಹಾರ ಆಗುವಂತಹದ್ದಲ್ಲ, ಕೇಳುವಾಗ ಸುಲಭ ಆಯ್ತು. ಸಜ್ಜನರಿಗೆ ಯಾವುದು ಹಿತ, ಸಜ್ಜನ ಅಂದರೆ ಯಾರು? ಇದು ಮತ್ತೆ ಪುನಃ ಒಗಟು. ಅದಕ್ಕೆ ಹೇಳಿತ್ತು ಸತ್ಯಜ್ಞಾನಂತೂ ದುಷ್ಕರಂ. ರಾಮನಿಗೆ ಧರ್ಮಜ್ಞಾನ ಇತ್ತು, ಸತ್ಯಜ್ಞಾನ ಇತ್ತು. ಯಾವುದು ಧರ್ಮ ಯಾವುದು ಸತ್ಯ ನೋಡಿ, ರಾಮಾಯಣದಲ್ಲೇ ಬರುತ್ತೆ, ಅಯೋಧ್ಯಾಕಾಂಡದಲ್ಲೇ ಬರುತ್ತೆ. ಒಂದು ಒಂದು ಉದಾಹರಣೆ ಹೇಳ್ತೇನೆ ನೋಡಿ. ರಾಮಚಂದ್ರ ಕಾಡಿಗೆ ಹೊರಟು ನಿಂತ, ವಾಹನದಲ್ಲಿ ಕೂತಿದ್ದಾನೆ, ಸುಮಂತ್ರ ಕುದುರೆಯನ್ನು ಓಡಿಸ್ತಾ ಇದ್ದಾನೆ, ಹೊರಟಿದ್ದಾನೆ. ರಾಮದೇವರು ಲಕ್ಷ್ಮಣ ಸೀತೆ ಆ ರಥದಲ್ಲಿ ಕೂತಿದ್ದಾರೆ. ಕೂತಾಗ ಗಾಡಿ ಹೊರಡ್ತಾ ಇದೆ. ಹೊರಡುವಾಗ ದಶರಥ ಮಾತಾಡ್ತಾನೆ, ಸುಮಂತ್ರ ತಿಷ್ಟ ತಿಷ್ಟೇ ಇತಿ ರಾಜ. ರಾಜ ಹೇಳ್ತಾನೆ ದಶರಥ, ಸುಮಂತ್ರ ಹೋಗಬೇಡ ಅಂತ ಹೇಳ್ತಾನೆ. ರಾಮ ಹೇಳ್ತಾನೆ, ಯಾಹಿ ಯಾಹಿ ಯಾಹೀತಿ ರಾಘವಃ ಅಂತ. ರಾಮದೇವರು ಹೇಳ್ತಾರೆ, ಸುಮಂತ್ರ ನಿಲ್ಬೇಡ, ಹೋಗು ಹೋಗು ಅಂತ. ಅಂದರೆ ಅಪ್ಪ ಮಗನ ಘರ್ಷಣೆ ಹೇಗಿದೆ ನೋಡಿ. ಅಂದರೆ ರಾಮನಿಗೆ ಸಿಟ್ಟು ಏನು ಇಲ್ಲ, ಹೋಗು ಅಂತ ಸಹಜವಾಗಿ ಹೇಳ್ತಾನೆ. ಸುಮಂತ್ರನ ಸ್ಥಿತಿ ಹೇಗಿತ್ತು? ಕತ್ತರಿಯಲ್ಲಿ ಸಿಕ್ಕಿದ ಅಡಿಕೆ ಹಾಗಿತ್ತು ಅಂತ ಹೇಳ್ತಾರೆ. ಅಪ್ಪ ಹೇಳೋದು ರಾಜನಾಗಿ ಹೋಗಬೇಡ ನಿಲ್ಲು ಅಂತ. ಯುವರಾಜನಾಗಿ ರಾಮಚಂದ್ರ ಹೇಳ್ತಾನೆ ಗಾಡಿಯ ಓನರಾಗಿ, ಯಾಹಿ ಯಾಹಿ ಹೋಗು ಹೋಗು ಅಂತ ಹೇಳ್ತಾನೆ. ಈಗ ಯಾರ ಮಾತು ಕೇಳಬೇಕು ಸುಮಂತ್ರ? ಸುಮಂತ್ರ ಹೇಳ್ದ, ನೋಡು ರಾಮಚಂದ್ರ, ನೀನು ಕಾಡಿಗೆ ಹೋಗುವ, ನೀನು ಕಾಡಿಗೆ ಹೋಗು, ನಾನು ಮತ್ತೆ ವಾಪಸ್ ಕಳಿಸ್ತೀನಿ. ನಾನು ದಶರಥನನ್ನು ನೋಡಲೇಬೇಕು. ದಶರಥನನ್ನು ನೋಡಿದಾಗ ದಶರಥ ಹೇಳ್ತಾನೆ, ನಾನು ನಿಲ್ಲು ಅಂತ ಹೇಳಿದಾಗ ನೀನು ಹೇಗೆ ಓದಿ ಅಂತ ಕೇಳ್ತಾನೆ. ನಾನು ಏನು ಉತ್ತರ ಕೊಡಲಿ? ರಾಮದೇವರು ಹೇಳ್ತಾರೆ, ಸುಲಭದಲ್ಲಿ ಹೇಳ್ತಾರೆ, ನಶ್ರುತ ಮಿತಿ ಬ್ರೂಹಿಯಿಂದ, ನನಗೆ ಕೇಳಿಸ್ಲೇ ಇಲ್ಲ ಅಂತ ಹೇಳಿಬಿಡು ಅಂತ ಹೇಳ್ತಾರೆ. ಅಲ್ಲ, ಕೇಳಿದ್ರೆ ಅಲ್ವ ನೀವು ಮತ್ತೆ ಸಮಸ್ಯೆ ಆಗೋದು, ಕೇಳಲೇ ಇಲ್ಲ ಅಂತ ಹೇಳಿಬಿಡು. ಸುಮಂತ್ರನ ಮುಖ ಇಷ್ಟು ಚಿಕ್ಕದಾಯ್ತಂತೆ. ಅಲ್ಲ, ರಾಮ ಹೀಗೆ ಹೇಳ್ಬಹುದಾ ಅಂತ. ರಾಮಾಯಣ ಹೇಳಿತು, ರಾಮ ಆದ್ರಿಂದಲೇ ಹೀಗೆ ಹೇಳಬಹುದು ಅಂತ ರಾಮಾಯಣ ಹೇಳಿತು. ಈಗ ದೇವರಾದ್ರಿಂದ ಹೇಳಬಹುದು, ಯಾಕೆ ಅಂತಂದರೆ ರಾಮನಲ್ಲಿ ಯಾವ ಕಷ್ಮನೂ ಇಲ್ಲ. ಅದರಲ್ಲಿ ನಮಗಾದ್ರೆ ಏನಿರ್ತದೆ, ಅಪ್ಪ ಮನೆಯಿಂದ ಓಡಿಸಿದ್ದಾನೆ, ಅಧಿಕ ಪ್ರಸಂಗಿ ಪುನಃ ಕರೀತಾನೆ, ಎಲ್ಲರ ಎದುರಿಗೂ ಸುಭಗನಾಗಬೇಕು, ಒಳಗಿಂದ ಹೆಂಡತಿಯ ಮಾತು ಕೇಳಿದ್ದಾನೆ, ಥೂ ಮುಖ ನೋಡೋದಿಲ್ಲ, ಹೋಗು ಅಂತ ಹೇಳೋದು. ಅಂದರೆ ನಾವು ಕೇಳಿಸಿಲ್ಲ ಅಂತ ಹೇಳುವುದರ ಹಿನ್ನೆಲೆಯಲ್ಲಿ ನಮಗೆ ಒಳಗಿನಿಂದ ಸಂಕಟ ಇರ್ತದೆ, ಅಸೂಯೆ ಇರ್ತದೆ, ಅದರ ಮೇಲೆ ತುಂಬ ಜುಗುಪ್ಸೆ ಇರ್ತದೆ, ಸಿಟ್ಟು ಆಕ್ರೋಶ ಎಲ್ಲ ಇರ್ತದೆ. ಹಾಗಾಗಿ ನಾವು ಹೇಳಿದ್ರೆ ತಪ್ಪಾಗಿಬಿಡುತ್ತೆ, ರಾಮ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂತಂದರೆ ರಾಮನದು ನಿರ್ವ್ಯಾಜವಾದ ಚಿಂತನೆ, ಅದು ನಿಷ್ಕಲ್ಮಶವಾದ ಚಿಂತನೆ, ಅದರಲ್ಲಿ ಯಾವುದೇ ಹೊಲಸು ಭಾವನೆ ಅದರಲ್ಲಿ ಇಲ್ಲ. ಯಾಕೆಂದರೆ ಈಗ ವಾಪಸ್ ಹೋದರೆ ಅಥವಾ ಅಲ್ಲಿಯೇ ನಿಂತರೆ
ಮತ್ತೆ ಈ ಸಮಸ್ಯೆ ಜಾಸ್ತಿ ಆಗಿಬಿಡುತ್ತೆ ಅಂತ. ಯಾಕೆಂದರೆ ದಶರಥ ಏನು ಹೇಳ್ತಾನೆ, ರಾಮ ಹೋಗಬೇಡ ಇಲ್ಲೇ ಕೂಡು ಅಂತ. ಸರಿ ಕೂತ್ಕೊಳ್ಳೋಣ ಅಂತಂದರೆ ಅವನ ಪಕ್ಕದಲ್ಲಿ ಕೈಗೆ ನೀರು ಹಾಕುವವಳು, ಅವಳು ಹೇಳ್ತಾಳೆ ರಾಮ ಇನ್ನೂ ಹೋಗಲಿಲ್ವಾ, ಇನ್ನೆಂಥ ಕತೆ ಮಾತಾಡ್ದ ಅಪ್ಪನ ಹತ್ರ, ಸಾಕು ಮಾತಾಡಿದ್ದು ಅಂತ ಪುನಃ ಅವಮಾನ. ನಮ್ಮ ಜನರು ಲಕ್ಷ್ಮಣ ಗುಮ್ಮಾಗಿಬಿಡ್ತಾನೆ. ಅಷ್ಟಾಗಿ ಉಳಿದವರೆಲ್ಲ ಮತ್ತೆ ಕೈ ಕೈ ಬಾಯಿ ಬಾಯಿ ಆಗಿಬಿಡುತ್ತೆ. ರಾಮನ ಸಮಸ್ಯೆ ಇದು, ನಾನು ನಿಂತದ್ರಿಂದ ಮತ್ತೆ ಸಮಸ್ಯೆ ಆಗಬಾರ್ದು, ದಶರಥನಿಗೇನು ತೊಂದರೆ ಆಗಬಾರ್ದು. ಅಂದರೆ ದಶರಥನಿಗೆ ಒಳ್ಳೆಯದಾಗಲಿ, ದೇಶಕ್ಕೆ ಚೆನ್ನಾಗಿ ಆಗಲಿ, ಗಲಾಟೆ ಆಗೋದು ಬೇಡ. ಇದನ್ನು ದೂರೀಕರಣ ಮಾಡಲಿಕ್ಕೋಸ್ಕರ ರಾಮ ಹೇಳಿದ ಸುಮಂತ್ರನ ಹತ್ರ, ಯಾಶೀತಿ ರಾಘವ, ಹೋಗು ನೀನು, ಕೇಳಲಿಲ್ಲ ಅಂತ ಹೇಳಿಬಿಡು ಅಂತ. ಯಾಕೆಂದರೆ ಈ ಮಾತಲ್ಲಿ ಎಲ್ಲ ತುಂಬಿಕೊಂಡಿತ್ತು. ಅಂದರೆ ಪಿತೃಭಕ್ತಿ, ಮಾತೃಭಕ್ತಿ, ಕೊಟ್ಟ ಮಾತಿನ ಪರಿಪಾಲನೆಯ ದೀಕ್ಷೆ, ಇದೆಲ್ಲ ತುಂಬಿಕೊಂಡದ್ರಿಂದ ರಾಮ ಹೇಳಿದ ಮಾತು ಇದು ಸತ್ಯ ಆಯಿತು. ಯಾಕೆಂದರೆ ಸತಾಂ ಹಿತಂ, ದಶರಥನಿಗಿದು ಇಷ್ಟ. ಅಂದರೆ ಲೌಕಿಕವಾಗಿ ಅಥವಾ ಪ್ರೀತಿ ಉಮ್ಮಳಿಸಿ ಅವ ಹೇಳಿದ್ದು ಸತ್ಯ, ಆದರೆ ನಿಜವಾಗಿ ದಶರಥನಿಗೆ ನಾನು ನಿಂತದ್ರಿಂದ ಸಮಸ್ಯೆ ಆಗುತ್ತೆ ಅಷ್ಟೇ ಹೊರತು ಇನ್ನೇನು ಆಗೋದಿಲ್ಲ ಅಂತ. ಕೆಲವು ಸಲ ಹೇಳೋದುಂಟು ಹೆಣ ಇಡಿ ಅಂತ, ಇಟ್ಟದ್ದೇ ರಗಳಾಗಿ ಬಿಡುತ್ತೆ, ಮತ್ತೆ ಮುಗಿಸಿಬಿಟ್ರೆ ರಗಳೆ ಮುಗಿಯುತ್ತದೆ ಅಂತ. ದಶರಥನಿಗೆ ಮತ್ತೆ ಸಮಸ್ಯೆ ಆಗಬಾರದು ಅಂತ ರಾಮಚಂದ್ರ ಸುಳ್ಳು ಹೇಳಿದ. ಸತಾಂ ಹಿತಂ, ಸಜ್ಜನರಿಗಿದು ಹಿತ, ಹಾಗಾಗಿ ಸತ್ಯ. ಸತ್ಯ ಜ್ಞಾನ ಮುಖ್ಯ, ಸತ್ಯ ಹೇಳುವುದಕ್ಕಿಂತ ಮುಂಚೆ ಸತ್ಯ ಅಂದರೆ ಏನು ಅಂತ ತೀರ್ಮಾನ ಮಾಡಿ ಆಮೇಲೆ ಸತ್ಯವನ್ನು ಹೇಳಿ. ಸತ್ಯಜ್ಞಾನಂತ ದುಷ್ಕರಂ, ರಾಮ ಸತ್ಯ ಸಂದಶ್ಚ, ಸತ್ಯದ ಬಗ್ಗೆ ತುಂಬ ಶ್ರದ್ಧೆ ವಿಶ್ವಾಸ ಇಟ್ಟವ ಅಂತ. ತುಂಬ ಗುಣಗಳನ್ನು ಹೇಳ್ತಾರೆ. ಇನ್ನು ಒಂದು ಗುಣ ಹೇಳಿ ಮತ್ತೆ ಮುಂದೆ ಹೋಗ್ತೇನೆ. ಕಲ್ಯಾಣಾನಂತ ಧರ್ಮ, ಒಂದು ಗುಣ ಏನು ಅಂದರೆ ರಾಮನಲ್ಲಿ ಎಲ್ಲ ವಿದ್ಯೆನೂ ಇತ್ತು. ಸಾಮಾನ್ಯವಾಗಿ ಈ ಕ್ಷತ್ರಿಯರಿಗೆಲ್ಲ ಅಂದರೆ ಅಧಿಕಾರಿಗಳಿಗೆಲ್ಲ ಎಲ್ಲ ಇರುವುದಿಲ್ಲ, ಇನ್ನೊಬ್ಬರನ್ನು ನಂಬಿಯೇ ಬದುಕುವವರು, ಪಕ್ಕದಲ್ಲಿದ್ದವ ಏನು ಹೇಳ್ತಾನೆ ಅದರ ಮೇಲೆ ತೀರ್ಮಾನ ಮಾಡುವವರೇ ಹೊರತು ಸ್ವಂತ ಬುದ್ಧಿ ಇರುವವರಲ್ಲ. ಹಿಂದಿನ ಕಾಲದ ರಾಜರುಗಳು ಹಾಗಲ್ಲ, ಅವರಿಗೆ ಸಾಮರ್ಥ್ಯ ಇರ್ತಿತ್ತು, ಎಲ್ಲದಕ್ಕೂ ಸಹಿ ಅವರು, ಎಲ್ಲದಕ್ಕೂ ತಯಾರಾಗಿದ್ದವರು, ಎಲ್ಲ ವಿದ್ಯೆಯೂ ಇತ್ತು. ಬರೀ ವಯಸ್ಸಿನ ದಂಡದಿಂದ, ವಯಸ್ಸಿನ ಮಾನದಂಡದಿಂದ ಕೃಚಿ ಕೊಡುವ ಕಾಲ ಅದಲ್ಲ, ಅದರಲ್ಲಿ ಎಲ್ಲ ವಿದ್ಯೆಗಳೂ ಇತ್ತು. ಎಲ್ಲ ವಿದ್ಯೆ ಅಂತಂದರೆ ಗಾಂಧರ್ವೇಚ ವಿಶಾರದಾಹ ಎಲ್ಲ ಹೇಳ್ತಾರೆ, ಒಳ್ಳೆಯ ಹಾಡುಗಾರ ಅಂತೆ ರಾಮಚಂದ್ರ ಅಂತಂದರೆ, ಒಳ್ಳೆಯ ಶರೀರದ ಜೊತೆಗೆ ಇತ್ತಂತೆ, ಒಳ್ಳೆಯ ಮಧುರವಾದ ಕಂಠ ಸಂಪನ್ನ. ರಾಮಚಂದ್ರ ಎಂಬ ಹೆಸರಿರುವವರಿಗೆ ಇಷ್ಟು ಕಂಠ ಇದ್ದರೆ ರಾಮನಿಗೆ ಎಷ್ಟು ಕಂಠ ಇರಲಿಕ್ಕಿಲ್ಲ. ಗಾಂಧರ್ವೇಚ ವಿಶಾರದಾಹ ಅಂತ, ಇದು ದೇವರ ಗುಣ. ಇದು ಭಗವಂತ ಹಾಡುವವ, ಭಗವಂತ ಹೇಳ್ತಾರೆ ಆಚಾರ್ಯರು, ವೇದಗಳನ್ನು ತನ್ನ ಕಂಠದಲ್ಲಿ ನಿರಂತರ ಹಾಡ್ತಾ ಇರ್ತಾನೆ ಅಂತ. ಸಾಮ ಅಂತದ್ದು ಹಾಡಲಿಕ್ಕೆ ಇರುವಂಥದ್ದು, ಭಗವಂತ ಸಾಮಗಾನ ಮಾಡ್ತಾ ಇದ್ದ ಅಂತ. ಇದು ದೇವರ ಗುಣ, ಕಂಠ ಮಾಧುರ್ಯ, ಗಾಂಧರ್ವದಲ್ಲಿ ವಿಶಾರದ. ಅಷ್ಟೇ ಅಲ್ಲ, ಅಸ್ತ್ರಜ್ಞಶ್ಚ ಶಸ್ತ್ರಜ್ಞಶ್ಚ ಅದೆಲ್ಲ ಹೇಳ್ತಾ ಒಂದು ಮಾತು ಹೇಳ್ತಾರೆ, ಆರೋಹೇ ವಿನಯೇ ಚೈವ ಯುಕ್ತ ವಾರಣವಾಜಿನ ಅಂತ. ವಾರಣ ಅಂದರೆ ಆನೆ, ವಾಜಿ ಅಂದರೆ ಕುದುರೆ, ವಾರಣವಾಜಿ ಇದರಲ್ಲಿ ಅತ್ಯಂತ ನಿಷ್ಣಾತನಾದವ ರಾಮಚಂದ್ರ ಅಂತ ಹೇಳ್ತಾರೆ. ಅಂದರೆ ಆನೆಯನ್ನು ಏರಿ ಸವಾರಿ ಮಾಡೋದರಲ್ಲಿ ಒಳ್ಳೆಯ ನಿಷ್ಣಾತ ಅಂತ. ವಾಜಿನ, ವಾಜಿ ಅಂದರೆ ಕುದುರೆ, ಕುದುರೆಯನ್ನು ಏರಿ ಹೋಗುವುದರಲ್ಲಿ ರಾಮ ಅಸದೃಶ್ಯ ಸಾಮರ್ಥ್ಯ ಸಂಪನ್ನ. ಆರೋಹಿ ಅಷ್ಟೇ ಅಲ್ಲ, ವಿನಯೇ ಚೈವ ಇದು ಮುಖ್ಯ. ಏರುವುದು ಏರ್ಬೋದು, ಆದರೆ ವಿನಯೇ ಚ, ವಿನಯ ಅಂದರೆ ಅದನ್ನು ಕಂಟ್ರೋಲ್ ಮಾಡೋದು, ನಿಯಂತ್ರಣ ಮಾಡೋದು. ಎರಡರಲ್ಲಿಯೂ ಯುಕ್ತ, ಆರೋಹೇ ವಿನಯೇ ಚೈವ ಯುಕ್ತ, ಒಳ್ಳೆಯ ಸಮರ್ಥ ದಕ್ಷ ಯಾತ್ರಿಕ ರಾಮಚಂದ್ರ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಈ ಆನೆ ಅಥವಾ ಕುದುರೆ ಯಾವುದೇ ಇರಲಿ, ಯಾರಾದರೂ ಆನೆಯಲ್ಲಿ ಕೂತು ಹೋಗ್ತಾರೆ ಅಂದರೆ ನಿಮಗೆ ಖುಷಿ ಇರ್ತದೆ ನೋಡಲಿಕ್ಕೆ. ಕೂತವರ ಹತ್ರ ಕೇಳಿ, ಆನೆ ಅಂದರೆ ಹೇಗಿರ್ತದೆ, ಕುದುರೆ ನೋಡಲಿಕ್ಕೆ ಚಂದ, ಅದರ ಮೇಲೆ ಕೂತು ಹೋಗುವುದಂದರೆ ಹೇಗಿರ್ತದೆ ಅಂತ ಆಲೋಚನೆ ಮಾಡಿ. ಒಂದ್ಸಲ ನನ್ನನ್ನು ಕರೆದಿದ್ದರು, ಒಂದು ಶಿರಗುಪ್ಪದವರು ಕರೆದಿದ್ದರು, ಕರೆದು ಒಂದು ನಮಗೆ ಸ್ವಾಗತ ಅಂತ. ಹೇಗೆ ಸ್ವಾಗತ, ನನಗೆ ನೋಡ್ತೇನೆ ಒಂದು ಆನೆ,
ಅವ್ರು ಹೇಳಿದ್ರು, ಸ್ವಾಮಿ ನಿಮಗೆ ನಿಂತದ್ದು ಯಾಕೆ ಅಂತ. ನಾವು ನೋಡಿದ್ದು ಹೇಗೆ ಅಂದರೆ, ಉಡುಪಿಯಲ್ಲೆಲ್ಲ ಉತ್ಸವ ಆಗುವಾಗ ಆನೆ ಮುಂದೆ ಹೋಗ್ತದೆ, ಈ ಆನೆಗಳೆಲ್ಲ ಹಿಂಬದಿಯಲ್ಲಿ ಹೋಗ್ತವೆ, ಅಷ್ಟೇ ನೋಡಿದ್ದು ಹೊರತು ಆನೆಯಲ್ಲಿ ಕೂತು ಹೋದಿಲ್ವೇ ಇಲ್ಲ. ಅವ್ರು ಹೇಳಿದ್ರು ಆನೆ ಮೇಲೆ ಕೂಡಬೇಕು ಅಂತ. ನಾನು ಹೇಳಿದೆ ಆನೆಯಲ್ಲಿ ಕೂಡುವ ಕ್ರಮ ಇಲ್ಲ ಅಂತ ಹೇಳಿದೆ. ಯಾಕೆಂತಂದರೆ ನಾವು ಆನೆಯನ್ನು ನೋಡಿದವರು, ಹೇಗಿತ್ತು ಆನೆಯ ಸ್ವಭಾವ ಹೇಗೆ ಅಂತಂದರೆ, ಆನೆ ಒಳ್ಳೆಯದು ಅಂದರೆ ಒಳ್ಳೆಯದು, ಕೆಟ್ಟದು ಅಂದರೆ ಅದಕ್ಕಿಂತ ಕೆಟ್ಟ ಪ್ರಾಣಿ ಮತ್ತೊಂದಿಲ್ಲ, ಭಾರೀ ತುಂಟದನದ ಪ್ರಾಣಿಯದು ಆನೆ. ಒಬ್ಬರು ಒಂದು ಭಜನಾ ಮಂಡಳಿ ಬೆಂಗಳೂರಿನವರೇ ಒಂದು ಸಲ ಉಡುಪಿಗೆ ಬಂದಿದ್ದರು. ಅವರು ಉಡುಪಿಗೆ ಬಂದು ಅಲ್ಲಿ ಕೃಷ್ಣನ ಪುರಂದರೋತ್ಸವ ಏನೋ ಇರಬೇಕಂತದ್ದೇ, ಅಲ್ಲಿ ಕೃಷ್ಣನ ದರ್ಶನ ಮಾಡಿ ಆನೆ ಆ ದೇವಸ್ಥಾನದ ಮುಂಭಾಗದಲ್ಲೇ ನಿಂತಿತ್ತು. ಮಾವುತನೂ ಇದ್ದ ಅದರಲ್ಲಿ, ಒಂದು ಬಾಳೆಹಣ್ಣಿತ್ತು ಕೃಷ್ಣನೇ ಸಮರ್ಪಣೆ ಮಾಡಿತ್ತು. ಖುಷಿಯಾಯ್ತು ಆನೆಯನ್ನು ನೋಡಿದರೆ, ಖುಷಿಯಾಯ್ತು ಆನೆ ಸೊಂಡಿಲಿಡು ಎತ್ತಿ ನಿಂತಿತ್ತು, ಖುಷಿಯಾಯ್ತು ಅವರಿಗೆ. ಪಾಪ ಆನೆ ತೆಕೋ ಅಂತ ಒಂದು ಬಾಳೆಹಣ್ಣು ಕೊಟ್ಟರು. ಆನೆ ಬಾಳೆಹಣ್ಣು ಬಿಸಾಡಿತು, ಈ ಕೊಟ್ಟ ತಾಯಿಯನ್ನೇ ಎತ್ಕೊಂಡಿತ್ತು ಅದು. ನೀವು ಆನೆ ಗೊತ್ತಲ್ಲ, ಆಲೋಚನೆ ಮಾಡಿ ಹೇಗಿರ್ಬೋದು, ಕತೆ ಹೇಳುವಾಗ ನಮ್ಗೆ ಹೀಗೆ ಆಗುತ್ತೆ, ಹೇಗಾಗಿರ್ಬೋದು ಅಂತ. ಅವ್ರಿಗೆ ಎತ್ತಿ ಮೇಲೆ ಇಟ್ಟಿತು ಆ ಹೆಣ್ಮಗಳಂತ. ಅವ್ರು ಹೇಳಿದರು, ಕೃಷ್ಣ ನಿನ್ನ ದರ್ಶನಕ್ಕೆ ಬಂದವರು ನಾವು, ನಾವು ಭಜನೆ ಮಾಡಿಕೊಂಡು ಬಂದವರು, ನಿನ್ನ ಪೂಜೆ ಮಾಡಲಿಕ್ಕೆ ಬಂದವರು. ಕೃಷ್ಣ ನನಗೆ ಬದುಕಬೇಕು ಅಂತ ಆಸೆ ಅಲ್ಲ, ನಿನ್ನ ಮರ್ಯಾದೆ ಉಳಿಸಬೇಕಾದ್ರೆ ನನ್ನ ಮರ್ಯಾದೆಯಲ್ಲಿ ಕೆಳಗಿಡಿಸು ಅಂತ ಹೇಳಿದರು. ಎಷ್ಟು ನೊಂದಿರ್ಬೋದು ಆ ತಾಯಿಯಿಂದ ನೀವು ಆಲೋಚನೆ ಮಾಡಿ, ಆನೆಯ ಸೊಂಡಿಲಲ್ಲಿ ಸಿಕ್ಕಿದರೆ ಉಳಿಲಿಕ್ಕುಂಟ. ದೇವರ ಹತ್ರ ಎಷ್ಟು ಕಣ್ಣೀರು ಹಾಕಿದ್ದಾರೆ ಹಾಕಿದ್ದಾರೆ. ಆನೆ ಒಂದ್ಸಲ ಆಕಾಶಕ್ಕೆ ಎತ್ತಿ ಹಿಡಿದು ಕೊನೆಗೆ ಕೃಷ್ಣಾರ್ಪಣ ಅಂತ ಹೇಳುವಾಗ ಅವರನ್ನು ಆರಾಮವಾಗಿ ಕೆಳಗಿಟ್ಟಿತು ಆನೆ ಅಂತ. ಅದು ಅವರ ಮನೆಗೊಂದ್ಸಲ ಪಾದಪೂಜೆಗೆ ಕರೆದಿದ್ದರು. ಪಾದಪೂಜೆ ಎಲ್ಲ ಆಯಿತು, ಚೆನ್ನಾಗಿದ್ದೀರಾ ಅಂತ ಕೇಳಿದೆ. ಅವರು ಹೇಳಿದರು, ಸ್ವಾಮಿ ಕೃಷ್ಣನ ದಯೆ ಅಂತ ಹೇಳಿದರು. ಏನು ಅಂತ ಕೇಳಿದೆ, ನೋಡಿ ನಿಮ್ಮ ಕೃಷ್ಣ ಭಾರೀ ತುಂಟ, ಇನ್ನೊಂದ್ಸಲ ಉಡುಪಿಗೆ ಹೋಗುವಾಗ ಭಾರೀ ಜಾಗ್ರತೆ ಮಾಡಬೇಕು, ಏನು ಮಾಡ್ತಾನೆ ಗೊತ್ತಿಲ್ಲ ಅಂತ. ಆನೆ ಅಂದರೆ ಹಾಗೆ, ಚೆನ್ನಾಗಿದ್ದರೆ ಚೆನ್ನಾಗಿರ್ತದೆ, ಇಲ್ಲದಿದ್ದರೆ ಏನೂ ಮಾಡಲಿಕ್ಕೆ ಸಾಮರ್ಥ್ಯ ಇರತಕ್ಕಂಥದ್ದು ಆನೆ. ನನ್ನನ್ನು ಹೇಳಿದರು, ಸ್ವಾಮಿ ಆನೆಯ ಮೇಲೆ ಕೂಡಿ. ನಾನು ಹೇಳಿದೆ, ಇಂಥದ್ದು ತುಂಬ ನೋಡಿದವ, ಆನೆ ಮುಂದೆ ಹೋಗಲಿ, ನೀವು ಯಾರಾದರೂ ಕೂಡ್ರಿ ಅಂತ. ಸಾಧ್ಯನೇ ಇಲ್ಲ ನೋಡಿ, ಎಲ್ಲ ಪೇಪರಲ್ಲಿ ಹಾಕಿದ್ದೇವೆ, ನೀವು ಕೂಡಬೇಕು, ಕೂಡಿಸಿ ಬಿಟ್ರಿ. ಅಬ್ಬಾ, ನನಗೆ ದೇವರ ಮುಂದೆಯೂ ಅಷ್ಟು ಏಕಾಗ್ರತೆ ಬರಲಿಲ್ಲ, ಆನೆಯ ಮೆರವಣಿಗೆ ಮುಗಿಯುವ ತನಕ, ಆನೆಯಲ್ಲಿ ಕೆಳಗಿಳಿಯುವ ತನಕ ಎಲ್ಲ ಕಣ್ಣು ಮುಚ್ಚಿ ದೇವರು ಮಾತ್ರ. ಯಾಕೆಂದರೆ ಆನೆ ಎಲ್ಲಿಯಾದರೂ ಆಚೆ ಈಚೆ ಹೋದರೆ ಎಂಥ ಸ್ಥಿತಿ ಆಗಬೇಕು ನೋಡಿ. ಯಾಕೆಂದರೆ ಆನೆಯಲ್ಲಿ ಕೂಡಿಸಿದ್ದಾರೆ ಅಷ್ಟೇ, ಆನೆಯನ್ನು ನಿಯಂತ್ರಣೆ ಮಾಡುವವರು ಯಾರು? ಕೆಳಗಿಂದ ಅಂಕುಶ ಹಾಕುವವರು. ನಮಗೆ ಆರೋಹಣ ಶಕ್ತಿ ಅಷ್ಟೇ ಹೊರತು ವಿನಯೇಚ, ವಿನಯ ಅಂದರೆ ಅದನ್ನು ನಿಯಂತ್ರಣ ಮಾಡುವ, ನಿಯಮನೆ ಮಾಡುವಂಥದ್ದು, ಆ ಶಕ್ತಿ ಇರಬೇಕು. ಅಂಥವ್ರು ಕೂತರೆ ಚಂದ, ನಮಗೆ ಅದು ಗೊತ್ತಿಲ್ಲ. ವಿನಯೇಚ ಕೊನೆಗೆ ಅಬ್ಬಬ್ಬ ಅಂತ ಇಳಿದಾಗಾಯ್ತು. ಮರು ವರ್ಷ ಕರೆದರು. ನಾನು ಹೇಳಿದೆ, ಈ ಸಲ ಯಾವುದರಿಂದ ಮೆರವಣಿಗೆ? ಅವ್ರು ಹೇಳಿ ಕೂದ್ರೆ, ನಾನು ಬರೋದೇ ಇಲ್ಲ ಅಂತ ಹೇಳಿದೆ. ಕೊನೆ ಕ್ಯಾನ್ಸಲ್ ಮಾಡಿದ್ರು, ಬಚಾವಾಗಿಬಿಟ್ಟೆ. ಆರೋಗ್ಯ ವಿನಯೇ ಚೈವ. ಹಾಗಾಗಿ ಎಲ್ಲಿಯಾದರೂ ಕಾರ್ಯಕ್ರಮ ಕರೆದ್ರೆ ಕೇಳಬೇಕು, ಸ್ವಾಗತ ಮಾಡ್ತೀರಾ ಅಂತ ಕೇಳಬೇಕು. ಮೊದಲೆಲ್ಲ ಕೇಳುವ ಕ್ರಮ ಇಲ್ಲಿಗೆಲ್ಲ ಕೇಳುವುದುಂಟು, ಸ್ವಾಗತ ಮಾಡ್ತೀರಾ? ಹೌದು ಅಂತ ಹೇಳ್ತಾರೆ. ಹೇಗೆ? ಆನೆ ಮೇಲೆ ಕೂಡಿಸ್ತೀರಾ? ಅವರಿಗೆ ಸಂಶಯ, ಸ್ವಾಮಿಗಳಿಗೆ ಕೂಡಬೇಕು ಅಂತ ಆಸೆ ಇದೆ ಅಂತ. ನಮಗೆ ಆಸೆ ಅಲ್ಲ, ಅದು ಬೇಡ ಅಂತ ಇರುವಂತಹದ್ದು ಅಷ್ಟೇ. ರಾಮಚಂದ್ರ ಆರೋಹೇ ವಿನಯೇ ಚೈವ ಯುಕ್ತ ಅಂತ ಹೇಳ್ತಾರೆ. ರಾಮನಿಗೆ ಎರಡೂ ವಿದ್ಯೆ ಗೊತ್ತಿತ್ತಂತೆ, ಅದನ್ನು ಏರುವ ವಿದ್ಯೆನೂ ಇತ್ತು, ವಿನಯೇ ಚೈವ ಅದನ್ನು ನಿಯಂತ್ರಣೆ ಮಾಡುವ ವಿದ್ಯೆನೂ ಇತ್ತಂತೆ. ವಾರಣ ವಾಜಿನ, ವಾಜಿ ಅಂದರೆ ಕುದುರೆ, ಕುದುರೆನೂ ಅಷ್ಟೇ. ಈ ಕೇದಾರಕ್ಕೆಲ್ಲ ಹೋಗ್ತಿದ್ರು, ಯಾಕೆ ಕೇದಾರ ಈಗ ಹೇಳಲಿಕ್ಕಿಲ್ಲ, ಕೇದಾರಕ್ಕೆ ಹೋಗ್ತಿದ್ರು. ಹೋಗುವಾಗ ಕುದುರೆ ಮೇಲೆ ಹೋಗಬೇಕಾದ್ರೆ ನಡೀಲಿಕ್ಕಾಗದಿದ್ದವರು, ಆ ಅದು ಸ್ಟೀಪಾದ ರಸ್ತೆ ಜಾಗಗಳೆಲ್ಲ, ಅದು ಎಲ್ಲಿಯಾದರೂ ಕೆಳಗೆ ಹಾಕಿತು ಅಂತಂದರೆ ಮತ್ತೆ ಮೋಕ್ಷನೇ, ಅಂದರೆ ಮತ್ತೆ ವಾಪಸ್ ಬರಲಿಕ್ಕಿಲ್ಲ ಅಷ್ಟೇ. ರಾಮಚಂದ್ರ ವಾರಣ ಆಗಲಿ ವಾಜಿ ಆಗಲಿ ಅದರಲ್ಲಿ ಆರೋಹಣೆ ಮಾಡೋದು, ಅದರಲ್ಲಿ ಪ್ರಯಾಣ ಮಾಡುವುದು ಅಥವಾ ಅದನ್ನು ನಿಯಂತ್ರಣೆ ಮಾಡುವುದು ಎಲ್ಲದರಲ್ಲಿಯೂ ಸಮರ್ಥ. ಹಾಗಾಗಿ ಯುದ್ಧದಲ್ಲಿ ಒಳ್ಳೆಯ ದಕ್ಷತೆಯನ್ನು ಪಡೆದವ ರಾಮಚಂದ್ರ ಅನ್ನೋದನ್ನು ಸೂಚಿಸ್ತದೆ. ಯುದ್ಧಕ್ಕೆ ಹೋಗುವಾಗ ಒಬ್ಬ ಸಾರಥಿ ಎಲ್ಲಿಯಾದರೂ ದೂರ ನಿಂತರೆ ಅಥವಾ ಏನಾದರೂ ಗಲಾಟೆ ಮಾಡಿದರೆ ತಾನೇ ಯುದ್ಧ ಮಾಡಲಿಕ್ಕೆ ಸಾಧ್ಯ, ಆ ತಾಕತ್ತು ರಾಮನಿಗಿತ್ತು. ಅದು ಕುದುರೆ ಇರ್ಬೋದು, ಸವಾರಿ ಇರ್ಬೋದು, ಆನೆ ಸವಾರಿ ಇರ್ಬೋದು, ಜಂಬೂ ಸವಾರಿ ಇರ್ಬೋದು, ಎಲ್ಲದಕ್ಕೂ ರಾಮಚಂದ್ರ ದಕ್ಷನಾಗಿ ಇದ್ದ.
ಅಂತ. ಇಷ್ಟು ರಾಮನ ಬಗ್ಗೆ ಗುಣಗಳ ಪಟ್ಟಿ ಮಾಡುವಾಗ ಎಲ್ಲ ಪ್ರಾಣಿಗಳ ಬಗ್ಗೂ ನಿಯಂತ್ರಣೆ ಮಾಡುವವ ರಾಮಚಂದ್ರ ಅನ್ನುವ ಒಂದು ಮಾತನ್ನು ಹೇಳ್ತಾರೆ. ಇದು ಬಹಳ ಮುಖ್ಯವಾದ ಮಾತು, ದೇವರಲ್ಲಿ ಇರತಕ್ಕ ಧರ್ಮ ಇದು. ರಾಮದೇವರು ಹೇಳ್ತಾರೆ, ಈಗ ಆನೆಯ ಮೇಲೆ ಹೋಗಬೇಕೋ ಬಿಡಬೇಕೋ ಪ್ರಶ್ನೆ ಬೇರೆ, ಕುದುರೆಯನ್ನು ಏರಬೇಕೋ ಬೇಡವೋ ಬೇರೆ, ಆದರೆ ಹುಟ್ಟುವಾಗಲೇ ನಮ್ಮ ಜೊತೆಗೆ ಆನೆ ಕುದುರೆ ಭಗವಂತ ಕೊಟ್ಟಿದ್ದಾನೆ, ಅದನ್ನು ಇಟ್ಟುಕೊಂಡೇ ನಮ್ಮ ಪ್ರಯಾಣ ನಡೆಯಬೇಕು. ಕುದುರೆ ಬಿಟ್ಟರೂ ನಮ್ಮ ಪ್ರಯಾಣ ಸಾಗುವುದಿಲ್ಲ, ಆನೆ ಬಿಟ್ಟರೂ ಪ್ರಯಾಣ ಮಾಡಲಿಕ್ಕಾಗುವುದಿಲ್ಲ. ಯಾಕೆ ಗೊತ್ತಾ, ನಮ್ಮ ಈ ಜೀವನ ನಡೀಬೇಕಾದರೆ ಕುದುರೆಗಳು ಬೇಕು. ಯಾವ ಕುದುರೆ ಗೊತ್ತಾ, ಈ ಕುದುರೆ ಅಲ್ಲ, ಇಂದ್ರಿಯಾಣಿ ಹಯಾನ್ ಆಹು, ಇಂದ್ರಿಯಗಳೇ ಕುದುರೆ. ಇದನ್ನು ಬಿಟ್ಟು ನೀವು ಪ್ರಯಾಣ ಹೇಗೆ ಮಾಡ್ತೀರಿ? ಕಣ್ಣು ಮುಚ್ಚಿ ನೀವು ಹೋಗಿ, ಇಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಮತ್ತೆ ಪ್ರಾಕ್ಟಿಕಲ್ ಲಾಸ್, ಮನೆಯಲ್ಲಿ ನಿಮಗೆ ಪರಿಚಿತವಾದ ಜಾಗದಲ್ಲಿ ಒಂಥರ ಕಣ್ಣು ಮುಚ್ಚಿ ಒಂದು 10 ನಿಮಿಷ ತಿರುಗಾಡಿ, ಮತ್ತೆ ಬಿದ್ದರೆ ನನಗೆ ಬೈಬೇಡಿ. ಅಂದರೆ ಇಂದ್ರಿಯ ಇಲ್ಲದೆ ನಾವು ಹೋಗಲಿಕ್ಕೆ ಸಾಧ್ಯನ? ಕರ್ಮೇಂದ್ರಿಯನೋ ಜ್ಞಾನೇಂದ್ರಿಯನೋ ಅದರ ಸಹಕಾರ ಇಲ್ಲದೆ ನಮ್ಮ ಜೀವನ ನಡೀಲಿಕ್ಕೆ ಸಾಧ್ಯನ? 10 ಇಂದ್ರಿಯಗಳಿವೆ, ಯಾವುದಾದ್ರೂ ಒಂದು ಇಲ್ಲ ಅಂತ ಇಟ್ಟುಕೊಳ್ಳಿ, ನಿಮ್ಮ ಜೀವನ ಹೇಗಿರಬಹುದು ಅಂತ ಒಂದ್ಸಲ ಕಲ್ಪನೆ ಮಾಡಿ. ಸಾಧ್ಯನೇ ಇಲ್ಲ. ಅದರಲ್ಲಿ ಕೂತೇ ನಮ್ಮ ಪ್ರಯಾಣ, ನಮ್ಮ ಜೀವನ ಯಾತ್ರೆ ಅದು ನಡೀಬೇಕಾದ್ರು. ಹಾಗಾಗಿ ಕುದುರೆ ಅಂದರೆ ಇಂದ್ರಿಯಗಳ ಕುದುರೆಯಲ್ಲಿ ನಮ್ಮ ಸವಾರಿ ನಡೀಲೇಬೇಕಾದ್ರು. ಅದರ ಜೊತೆಗೆ ಆನೆ, ಮದಭರಿತವಾದ ಆನೆ, ಮದ ಅಂತ ಅರ್ಥ, ಅಂದರೆ ಮನಸ್ಸು, ಒಂದು ಸೊಕ್ಕಿದ ಆ ಮನಸ್ಸು, ಅದನ್ನು ಬಿಟ್ಟು ಬದುಕಲಿಕ್ಕೇ ಸಾಧ್ಯ ಇಲ್ಲ. ಹಾಗಾಗಿ ಎರಡರ ಮೇಲೆ ನಮ್ಮದು ಸವಾರಿ ಪ್ರತಿನಿತ್ಯ, ಬೆಳಗಾದರೆ ರಾತ್ರಿ ತನಕ ನಮ್ಮದು ಸವಾರಿ ನಡೀತಲೇ ಇರ್ತದೆ. ಒಂದು ಆನೆಯ ಮೇಲೆ, ಕುದುರೆಗಳ ಮೇಲೆ, ಒಂದು ಕುದುರೆ ಅಲ್ಲ 10 ಕುದುರೆಗಳ ಮೇಲೆ ಸವಾರಿ ಮಾಡಬೇಕು. ಕೃಷ್ಣದೇವರು ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ, ಕಠೋಪನಿಷತ್ತು ಹೇಳಿದ ರೀತಿಯಲ್ಲಿ ನಾವು ಆ ಕುದುರೆಯ ಮೇಲೆ ಸವಾರಿ ಮಾಡಬೇಕಾದ್ದು. ಕುದುರೆಯನ್ನು ಏರಿ ಕೂತಾಯಿತೀಗ, ಆದರೆ ವಿನಯೇ ಚೈವ, ಆ ಕುದುರೆಯ ನಿಯಂತ್ರಣ ಮಾಡಲಿಕ್ಕೆ ನಾವು ಸಮರ್ಥರಾಗಬೇಕು. ಕುದುರೆ ನಮ್ಮ ನಿಯಂತ್ರಣೆ ಮಾಡುವುದಲ್ಲ, ಕುದುರೆಯ ನಿಯಂತ್ರಣ ನಾವು ಮಾಡಬೇಕು. ನಾವು ಕುದುರೆಯನ್ನು ನಿಯಂತ್ರಣ ಮಾಡಿದರೆ ನಮ್ಮ ಜೀವನ ಅದು ಚೆನ್ನಾಗಿ ಸುಗಮವಾಗಿ ಸಾಗ್ತದೆ. ಒಂದು ವೇಳೆ ಕುದುರೆಯೇ ನಮ್ಮ ಮೇಲೆ ಸವಾರಿ ಮಾಡಿದರೆ, ಆನೆಯೇ ನಮ್ಮ ಮೇಲೆ ಸವಾರಿ ಮಾಡಿದರೆ ನಮ್ಮ ಜೀವನ ಹೇಗೆ? ಅದು ಅಸಾಧ್ಯ. ಅದಕ್ಕೇ ನಾವು ಹೇಳೋದು ಪಾರ್ಥಸಾರಥಿ ಅಂತ ನಾವು ಹೇಳ್ತೇವೆ. ಅಂದರೆ ಅರ್ಜುನ ತನ್ನ ರಥದ ಕುದುರೆಯ ಸಾರಥ್ಯ ಕೃಷ್ಣನಿಗೆ ವಹಿಸಿಕೊಟ್ಟ. ರಾಮಾಯಣ ಹೇಳ್ತದೆ, ಕುದುರೆಗಳ ಸಾರಥ್ಯ ರಾಮಚಂದ್ರ ಮಾಡಿದ, ಆನೆಯ ಸಾರಥ್ಯ ರಾಮಚಂದ್ರ ಮಾಡಿದ. ಹಾಗಾಗಿ ಅರ್ಜುನ ತನ್ನ ಕುದುರೆಯ ಸಾರಥ್ಯ ಕೃಷ್ಣನಿಗೆ ಕೊಟ್ಟ ಹಾಗೆ ನಮ್ಮ ಜೀವನದ ಕುದುರೆಗಳ ಆನೆಯ ಸಾರಥ್ಯವನ್ನು ರಾಮನಿಗೆ ನಾವು ಒಪ್ಪಿಸಿದರೆ ನಮ್ಮ ಜೀವನ ಪಥ ಅದು ಸುಸಗಮ. ಅದನ್ನು ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬೀಳುವ ಅಪಾಯದ ಅಂಚಿನಲ್ಲಿ ನಾವು ಹೋಗುವುದಿಲ್ಲ. ಯಾಕೆಂದರೆ ರಾಮ ಎರಡರಲ್ಲಿಯೂ ಸಮರ್ಥ. ಆರೋಹೆ ವಿನಯೇ ಚೈವ, ನಿಯಂತ್ರಣೆ ಮಾಡುವುದರಲ್ಲಿಯೂ ದಕ್ಷನಾದವ. ನಮ್ಮ ಸಾಧನ ಪಥಕ್ಕೆ ಬೇಕಾಗಿರತಕ್ಕಂತಹ ಗುಣಗಳ ಪಟ್ಟಿಯನ್ನೇ ಮಾಡಿದ್ದಾರೆ ರಾಯರು. ಅದನ್ನೆಲ್ಲ ಸೇರಿಸಿ ಕಲ್ಯಾಣ ಅನಂತ ಧರ್ಮ, ಒಂದಲ್ಲ ಎರಡಲ್ಲ, ಮಂಗಳಮಯವಾದ ಅನಂತ ಧರ್ಮಗಳನ್ನು ಒಳಗೊಂಡವ ರಾಮಚಂದ್ರ ಅಂತ ಪ್ರಾರಂಭದಲ್ಲಿ ಇಷ್ಟು ಗುಣಗಳ ಪಟ್ಟಿ ಮಾಡ್ತಾರೆ. ರಾಮ ಬರೀ ಕುರ್ಚಿಯಲ್ಲಿ ಕೂಡುವವ ಅಲ್ಲ, ನಮ್ಮ ನಿಮ್ಮೆಲ್ಲರ ಹೃದಯ ಸಿಂಹಾಸನದಲ್ಲಿ ಏರಬೇಕಾದವ ಅಂತ ರಾಯರು. ಅದರ ಜೊತೆಗೊಂದು ಹೇಳ್ತಾರೆ, ಅಗುಣ ಲವರಹಿತ ಅಂತ. ಗುಣ ಇರ್ತದೆ, ದೋಷ ಇರಬಾರದು ಅಂತ. ಗುಣ ಇರ್ತದೆ, ನಾವು ಗುಣವನ್ನು ನೋಡಿ ಮಾರ್ಕ್ ಹಾಕಿಬಿಡ್ತೇವೆ, ದೋಷವನ್ನು ನಾವು ಬಿಟ್ಟುಬಿಡ್ತೇವೆ, ಉಪೇಕ್ಷೆ ಮಾಡ್ತೇವೆ. ರಾಮನಲ್ಲಿ ಗುಣ ಹೇಗಿತ್ತು, ದೋಷ ಒಂದೂ ಇರಲಿಲ್ಲ ಅಂತೆ, ಕಪ್ಪು ಚುಕ್ಕೆ ಇರಲಿಲ್ಲ, ಅಗುಣ ಲವರಹಿತ ರಾಯರು ಹೇಳ್ತಾರೆ. ಗುಣಕ್ಕೆ ವಿರೋಧಿಯಾದದ್ದು ದೋಷ, ಅದು ಲವ, ಲೇಷನೂ ಇರಲಿಲ್ಲ ಅಂತ ಹೇಳ್ತಾರೆ. ಅದನ್ನು ಚಂದ್ರಿಕಾಕಾರರು ಹೇಳ್ತಾರೆ, ಅಸ್ಪೃಷ್ಟ ದೋಷಗಂಧಾಯ, ದೋಷ ಲೇಷ ರಹಿತನಾದವ ರಾಮಚಂದ್ರ ದೇವರು ಅಂತ ಹೇಳ್ತಾರೆ. ರಾಯರು ಹೇಳ್ತಾರೆ, ಅಗುಣ ಲವರಹಿತ, ಭಗವಂತನಲ್ಲಿ ದೋಷ ಇರಲಿಲ್ಲ, ರಾಮನಲ್ಲಿ ದೋಷ ಇರಲಿಲ್ಲ. ಈ ಗುಣಪೂರ್ಣತ್ವ ನಿರ್ದೋಷತ್ವ ನಾನು ನಿನ್ನೆ ಹೇಳಿದ್ದೆ, ಇದು ಭಗವಂತನ ಧರ್ಮ, ರಾಮನಲ್ಲಿ ನಾವು ಕಾಣ್ತಾ ಇದ್ದೇವೆ ಅಂತ. ಅಂದರೆ ಇಲ್ಲಿ ಚಿತ್ರಿಸಲಿಕ್ಕೆ ಹೊರಟ ರಾಮ ಅದು ದೇವರು, ಹಾಗೇ ಚಿಂತನೆ ಮಾಡಬೇಕಾದ್ದು. ಹಾಗಾಗಿ ಪ್ರಾರಂಭದಲ್ಲಿಯೇ ದೇವರ ಗುಣಪರಿಪೂರ್ಣತ್ವದ ಜೊತೆಗೆ ನಿರ್ದೋಷತ್ವ, ಗುಣ ಅಗುಣ ಲವ ರಹಿತ ಅಂತ ಹೇಳ್ತಾರೆ. ನೋಡಿ ಅಲ್ಲಿ ಪಟ್ಟಿ ಮಾಡ್ತಾ, ದೋಷ ಅಂತ ನಾವು ಏನು ಹೇಳ್ತೇವೆ ರಾಮನಲ್ಲಿ ಇಲ್ಲ ಅಂತ ತೋರಿಸ್ತಾರೆ. ಹೇಳ್ತಾ ಸಹಿ
ನಿತ್ಯಂ ಪ್ರಶಾಂತಾತ್ಮ ವೀರ್ಯವಾನ್ ಅನಸೂಯಕ ಅನಸೂಯಕ ಅಂತ ಒಂದು ಹೇಳ್ತಾರೆ. ಇದು ದೇವರಲ್ಲಿ ದೋಷ ಇಲ್ಲ ಅನ್ನೋದನ್ನು ತೋರಿಸ್ತದೆ. ಅಸೂಯ ಈರ್ಷ್ಯೆ, ಇದು ದೋಷ. ಇದು ದೇವರಲ್ಲಿ ಅನಸೂಯಕ ಈರ್ಷ್ಯೆ ಇರಲಿಲ್ಲ, ಇದು ನಿರ್ದೋಷತ್ವವನ್ನು ಹೇಳುವಂತಹದ್ದು. ನೀವು ಪ್ರಪಂಚದಲ್ಲಿ ಸುತ್ತಾಡಿಕೊಂಡು ಬನ್ನಿ, ಈರ್ಷ್ಯೆ ಉಂಟಾ ಇಲ್ವಾ ಅಂತ ನೀವು ನೋಡಿ. ನೀವು ಇಡೀ ಪ್ರಪಂಚ ಸುತ್ತಾಡಿದರೂ ಕೂಡ ಅಸೂಯೆ ಸ್ವಲ್ಪ ಆದರೂ ಇರ್ತದೆ. ಕಿಂಚಿತ್ತೂ ಅಸೂಯೆ ಇಲ್ಲದೆ ಇದ್ದವ ಅಂದರೆ ದೇವರು ಮಾತ್ರ, ರಾಮಚಂದ್ರ ಮಾತ್ರ. ಇದು ಅಯೋಧ್ಯಾಕಾಂಡದಲ್ಲಿ ನೀವು ನೋಡಬಹುದು. ಯಾಕೆಂದ್ರೆ ನೋಡಿ, ಮಂತರೆಯಿಂದ ಪ್ರೇರಿತಳಾಗಿರ್ತಕ್ಕಂತಹ ಕೈಕೇಯಿ ಹೇಳ್ತಾಳೆ, ಲೀಲಾಜಲವಾಗಿ ಹೇಳ್ತಾಳೆ, ರಾಮಕಾಡಿಗೆ ಹೋಗು ಅಂತ. ಸರಿ, ಅಷ್ಟೇ ಹೇಳಿ ನಿಲ್ಲಿಸುವುದಿಲ್ಲ, ಭರತನನ್ನು ಸಿಂಹಾಸನದಲ್ಲಿ ಕೂಡಿಸಬೇಕು ಅಂತ ಹೇಳ್ತಾಳೆ. ಕಾಡಿಗೆ ಹೋಗು ಅಂದರೆ ಹೋಗಬಹುದು ರಾಮಚಂದ್ರ, ಭರತನನ್ನು ಕೂಡಿಸಬೇಕು ಅಂದರೆ ಯಾಕೆ ಅಂತ ಪ್ರಶ್ನೆ ಬರುತ್ತೆ ನೋಡಿ. ನನ್ನಂಥವನಾದರೆ ಕೇಳಿಯೇ ಕೇಳ್ತಾನೆ, ರಾಮ ಬೇಡ ಭರತ ಯಾಕೆ ಅಂತ, ರಾಮನಿಗಿಂತ ಭರತನಲ್ಲಿ ಏನು ಜಾಸ್ತಿ ಗುಣ ಅಂತ ಕೇಳೋದಿಲ್ಲ. ಈಗ ನೀವೊಂದು ಸಲ ಆಲೋಚನೆ ಮಾಡಿ, ನಾನು ರಾಮ, ಇನ್ನೊಬ್ಬ ಭರತ ಇರ್ತಾನೆ ಅಂತ ಆದರೆ, ಭರತನನ್ನು ಅಂದರೆ ತಮ್ಮನಿಗೆ ಏನಾದರೂ ಮಹತ್ವ ಕೊಡುವ ಸಂದರ್ಭ ಬಂದಾಗ ಅಧಿಕಾರ ಗಿಧಿಕಾರ ಎಲ್ಲ ಬಿಟ್ಬಿಡಿ ಅಲ್ವಾ, ಇಬ್ಬರು ಸೇರಿರ್ತೀರಿ ಅಂತ ಇಟ್ಕೊಳ್ಳಿ. ಒಬ್ಬರ ಹತ್ರ ಮಾತಾಡಿದ್ರೆ, ಒಬ್ಬರ ಹತ್ರನೇ ಮಾತಾಡಿದರೆ ಒಳಗಿಂದ ಒಳಗೇ ಬೆಂಕಿ ಉರಿಯಲಿಕ್ಕೆ ಪ್ರಾರಂಭ ಆಗುತ್ತೆ. ನನ್ನ ಹತ್ರ ಯಾಕೆ ಮಾತಾಡಲಿಲ್ಲ, ಅವನ ಹತ್ರ ಯಾಕೆ ಮಾತಾಡಿದ್ರು. ಇದೇ ಈರ್ಷ್ಯ ಅಗ್ನಿ ಅಸೂಯೆ ಒಳಗಿಂದ ಸುಡುವಂಥದ್ದು ಸಹಜವಾದ ಗುಣ, ಅದು ಮನುಷ್ಯನಲ್ಲಿ ಇದ್ದೇ ಇರ್ತದೆ. ಅಸೂಯ ಅನ್ನುವಂಥದ್ದಿದೆ. ರಾಜರಿಗಂತೂ ಇದು ಸಹಜವಾಗಿರ್ತಕ್ಕಂಥದ್ದು ಅಸೂಯೆ ಈರ್ಷ್ಯೆ. ದಿನ ಬೆಳಗಾದರೆ ಪತ್ರಿಕೆಯಲ್ಲಿ ನೋಡ್ತೇವೆ ಅಲ್ವಾ, ಅವನಿಗೆ ಕೊಡಲಿ, ನನಗ್ಯಾಕೆ ಕೊಡಲಿಲ್ಲ ಕುರ್ಚಿ ಅಂತ ಜಗಳ ಆಡ್ತಲೇ ಇರ್ತಾರೆ. ನಾವು ಒಗ್ಗಟ್ಟು ಅಂತ ಹೇಳ್ತಾರೆ, ಬಿಕ್ಕಟ್ಟು ತೋರಿಸ್ತಲೇ ಇರ್ತಾರೆ. ಯಾಕೆಂದರೆ ಈರ್ಷೆಯ ಅಗ್ನಿ ದಗದಗ ಅಂತ ಉರಿತಾ ಇರ್ತದೆ, ಎಷ್ಟು ಮುಚ್ಚಿಡ್ಲಿಕ್ಕಾಗತ್ತೆ. ಅಸೂಯೆ ಎಂಬಂತಹದ್ದು ಸಹಜವಾದ ಒಂದು ದೋಷ, ಆದರೆ ರಾಮನಲ್ಲಿ ಅಂತಹದ್ದಿಲ್ಲ ನೋಡಿ. ಕೈಕೇಯಿ ಹೇಳಿದರೆ, ಭರತನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡಬೇಕು ಅಂತ ನನ್ನ ಆಸೆ ಅಮ್ಮ, ಅದು ಈಡೇರಲಿ ಅಂತ ಹೇಳಿದವ ರಾಮಚಂದ್ರ. ನಾವು ಬಾಯಲ್ಲಿ ಆಯ್ತಾಯ್ತು ಭರತ ಕೊಡಲಿ, ನಾನು ಹೋಗ್ತೇನೆ ಕಾಡಿಗೆ ಅಂತ ಹೇಳ್ತೇವೆ. ಒಳಗಿಂದ ಒಳಗಿಂದ ಅಲ್ಲಿ ಕ್ರೋಧ ಅಗ್ನಿಯೂ ಸೇರಿರ್ತದೆ, ಅದರ ಬಗ್ಗೆ ವ್ಯಂಗ್ಯನೂ ಇರ್ತದೆ. ರಾಮ ಸಹಜವಾಗಿ ಹೇಳ್ತಾನೆ, ಭರತನನ್ನು ಸಿಂಹಾಸನದಲ್ಲಿ ಕೂಡಿಸ್ತೀರಾ, ತುಂಬ ಇಷ್ಟ ಅಮ್ಮ, ಎಷ್ಟು ಪ್ರೀತಿ ನನ್ನ ಮೇಲೆ ಅಂತ ಹೇಳ್ತಾನೆ. ಒಬ್ಬ ಕವಿ ಅಂತ ಇಷ್ಟು ಚೆನ್ನಾಗಿ ಹೇಳ್ತಾನೆ, ಕೈಕೇಯಿಗೆ ನನ್ನ ಮೇಲೆ ದ್ವೇಷನ, ಕೈಕೇಯಿಗೆ ನಮ್ಮ ಮೇಲೆ ಪ್ರೀತಿಯ ಅಂತ ಅವ ಹೇಳ್ತಾನೆ. ಆ ಕವಿ ಹೇಳ್ತಾನೆ, ರಾಮದೇವರು ಹೀಗೆ ಹೇಳ್ತಾರಂತ, ಅಮ್ಮ ಕೈಕೇಯಿ, ಭರತನಿಗಿಂತ ಹೆಚ್ಚು ಪ್ರೀತಿ ರಾಮನ ಮೇಲೆ ನಿನಗೆ. ಯಾಕೆಂತಂದರೆ ಇಷ್ಟು ಕಷ್ಟದ ಆಡಳಿತ ಅಂದರೆ ಇಷ್ಟು ಜನರನ್ನು ಆಳುವಂಥದ್ದು ತುಂಬ ಪ್ರಾಬ್ಲಮ್. ರಾಮ ನೀನು ಒಳ್ಳೆಯವ, ನಿನಗೆ ಈ ಪ್ರಾಬ್ಲಮ್ ಬೇಡ, ನೀನು ಕಾಡಲಿ ಹೋಗು, ಆರಾಮವಾಗಿರು, ಎಲ್ಲ ಪ್ರಾಬ್ಲಮ್ ನನ್ನ ಮಗನಿಗೇ ಇರಲಿ ಅಂತ ನೀನು ನನ್ನನ್ನು ಕಾಡಿಗೆ ಕಳಿಸ್ತಿ ಅಂತಂದರೆ ನಿನ್ನಂತಹ ಒಳ್ಳೆಯ ಅಮ್ಮ ಪ್ರಪಂಚದಲ್ಲಿ ಎಲ್ಲಿ ಸಿಗಬೇಕು. ಇದು ರಾಮನ ಚಿಂತನೆ ನೋಡಿ, ಯಾವುದೇ ಒಂದು ವಿಷಯ ನಾವು ಚಿಂತನೆ ಮಾಡಿದಾಗೆ ಇರುತ್ತೆ. ರಾಮನಿಗೆ ಈರ್ಷ್ಯೆ ಇರಲಿಲ್ಲ, ಅದರ ಬಗ್ಗೆ ರಾಮನಿಗೆ ಸಹಮತಿ ಇತ್ತು. ಇದು ಅಂದರೆ ನಮಗೆ ಕೆಟ್ಟದಾದರೂ ಕೂಡ ಅದು ಒಳ್ಳೆಯದು ಅಂತ ಗುರುತಿಸಿ ಅದನ್ನು ಇಷ್ಟಪಡುವಂತಹದ್ದು ಅದು ಸಜ್ಜನಿಕೆ, ಅದು ರಾಮನಲ್ಲಿ ಇರತಕ್ಕಂತಹ ಗುಣ. ಹಾಗಾಗಿ ರಾಮ ಅಸೂಯೆ ಎಂದೂ ಪಟ್ಟವನಲ್ಲ, ಅವರಿಗೆ ಅಸೂಯೆ ಇರಲೇ ಇಲ್ಲ. ನೀವು ನೋಡಿ, ಅಯೋಧ್ಯೆಯಿಂದ ಲಂಕೆಗೆ ಹೋಗ್ತಾನೆ ಯುದ್ಧಕ್ಕೆ ಅಂತ ಹೋಗ್ತಾನೆ. ಯುದ್ಧ ಎಲ್ಲ ಮುಗಿಯಿತು, ಇದೆಲ್ಲ ಮುಗಿದ ಮೇಲೆ ಇನ್ನೇನು ಸಿಂಹಾಸನದಲ್ಲಿ ಕೂಡಿಸಬೇಕು, ಪಟ್ಟಾಭಿಷೇಕ ಆಗಬೇಕು. ಯಾರಿಗೆ ಪಟ್ಟಾಭಿಷೇಕ ಮಾಡೋದು ಅಂತ ಪ್ರಶ್ನೆ. ವಿಭೀಷಣ ತಯಾರಾಗಿದ್ದಾನೆ, ಕೂಡಿಸ್ತಾನೆ ರಾಮಚಂದ್ರ. ವಿಭೀಷಣ ಬಾ ಅಂತ ಕೂಡಿ ಪಟ್ಟಾಭಿಷೇಕ ಮಾಡ್ತಾನೆ. ಲಕ್ಷ್ಮಣ ಹಿಂಗೆ ನೋಡ್ತಾನೆ ಅಂತೆ, ಒಂದು ಸಲ ಇಡೀ ಲಂಕೆಯನ್ನು ನೋಡ್ತಾನೆ ಅಂತೆ. ರಾಮ ಎಂತಾಡ್ತಾನೆ ಅಂತೆ, ಲಕ್ಷ್ಮಣ ಏನು ನೋಡ್ತೀ ಅಂತ, ಏನಿಲ್ಲ ಅಂತ ಹೇಳಿದಂತೆ. ಯಾಕಂದರೆ ನೋಡಿದ್ದವರು ಎಲ್ಲಿಯಾದರೂ ಒಂದು ವಿಚಿತ್ರವಾದ ವಸ್ತು ಇದ್ದರೆ ನಾವು ನೋಡ್ತಾ ಇದ್ದೇವೆ ಅಂತಂದರೆ ನೀವು ಕೇಳ್ತೀರಿ, ಬೇಕರಿ ನಿಮಗೆ? ತುಂಬ ನೋಡ್ತೇವೆ ಅಂತಂದರೆ ನಮಗೆ ಬೇಕು ಅಂತ ಅರ್ಥದೆ ಅಂತ ಅರ್ಥ. ಕೆಲವು ಸಲ ಬೇಕು ಅಂತ ಹೇಳಲಿಕ್ಕಾಗೋದಿಲ್ಲ, ಅದನ್ನೇ ನೋಡಿದರೆ ಓ ಇದು ತುಂಬ ಇಷ್ಟ, ತಗೊಳ್ಳಿ ಅಂತ ಕೊಟ್ಟು ಬಿಡ್ತಾರೆ. ಹಾಗೆ ರಾಮ ಕೇಳ್ತಾನೆ ಲಕ್ಷ್ಮಣನ ಹತ್ರ, ನೀನು ಎಂತ ನೋಡ್ತೀನಿ ಅಂತ. ಅಣ್ಣ ಏನಿಲ್ಲ ಏನಿಲ್ಲ ಅಂತ ಹೇಳ. ಅಲ್ಲ ಹೇಳು ಲಕ್ಷ್ಮಣ ಹೇಳು. ಲಕ್ಷ್ಮಣ ಹೇಳಿದ, ಅಣ್ಣ ಅಯೋಧ್ಯೆ ಜಗಳದ ಊರು, ಅಲ್ಲೊಬ್ಬ ಈಗಲೇ ಕೂತಿದ್ದಾನೆ, ನಮ್ಮನ್ನು ಓಡಿಸಿಯಾಗಿದೆ ನೋಡು. ಎಂತಹ ಊರು ಲಂಕೆ, ಎಲ್ಲಿ ನೋಡಿದರೂ ಚಿನ್ನ,
ಸ್ವರ್ಣಮಯೀ ಲಂಕಾ, ಎಲ್ಲಿ ನೋಡಿದ್ರು ಬಂಗಾರದ ಊರು, ಬಂಗಾರ ವಜ್ರ ವೈಡೂರ್ಯ ಎಲ್ಲ ತುಂಬಿದ ಊರು. ಲಕ್ಷ್ಮಣ ಹೇಳಿದ, ಅದು ಯಾವಿಗೂ ಸಂಪತ್ತಿಗೂ ಏನೋ ನಂಟದು, ಎಲ್ಲಿ ದುಡ್ಡಿದೆ ಅಲ್ಲಿ ಸರ್ಪ ಇದೆ ಅಂತ ಅರ್ಥ. ನಿಮ್ಮನೆಗೆ ಸರ್ಪ ಬಂತು ಅಂದರೆ ಭಯಪಡಬೇಡಿ, ದುಡ್ಡುಂಟು ಅಂತ ಅರ್ಥ. ಖನನೆ ಮಾಡಿ ಅಡಿಯಲ್ಲಿ ಸಿಗಬಹುದು ಏನಾದರೂ. ಲಕ್ಷ್ಮಣ ಅದು ಹಾವು, ಅದು ದುಡ್ಡನ್ನು ರಕ್ಷಣೆ ಮಾಡುವಂಥದ್ದು. ಎಲ್ಲಿ ಸಂಪತ್ತಿರ್ತದೆ ಹೆಡರಳಿಸಿ ಅದು ನಾನಿದ್ದೇನೆ ಅಂತ ಹೇಳ್ತದೆ, ಇನ್ನೊಬ್ಬರಿಗೆ ಮುಟ್ಲಿಕ್ಕೆ ಬಿಡೋಲ್ಲ. ಲಕ್ಷ್ಮಣ ಹೆಡರಳಿಸಿ ಹೇಳಿದ್ದೇನೆ ಸ್ವರ್ಣಮಯಿ ಲಂಕಾ. ರಾಮ ಹೇಳಿದ, ತಮ್ಮ ವಿಭೀಷಣನ ಪಟ್ಟಾಭಿಷೇಕ ಕ್ಯಾನ್ಸಲ್ ಮಾಡ್ತೇನೆ ಲಕ್ಷ್ಮಣ, ನಿನ್ನನ್ನೇ ಕೂಡಿಸ್ಲಾ ಅಂತ. ನೋಡಿ ಲಕ್ಷ್ಮಣದ ಒಂದು ದೊಡ್ಡ ಗುಣ ಏನಂತಂದ್ರೆ, ಅಣ್ಣ ನೀನು ಕೂಡ್ತೀಯ ಅಂತ ಕೇಳಿದ. ರಾಮ ಹೇಳಿದ, ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಅಂದರೆ ಲಕ್ಷ್ಮಣನ ತಿದ್ದುವ ಕ್ರಮ ಅಂದರೆ ಹೇಗೆ ಅಂತ, ತುಂಬ ಇಷ್ಟಪಡುವವರನ್ನು. ಅಪ್ಪ ಈ ಬಂಗಾರದ ಊರು ನಮಗೆ ಬೇಡ, ನಮ್ಮ ಅಯೋಧ್ಯೆಯ ಶೃಂಗಾರದ ಊರು ನಮಗೆ ಸಿಕ್ಕಿದರೆ ಸಾಕು ಅಂತ ಹೇಳಿದವ ಅದು ರಾಮಚಂದ್ರ ಅಂತ. ನಿಜವಾಗಿ ಅಸೂಯೆ ಪಡಬೇಕಾಗಿತ್ತು, ಬಂಗಾರದ ಊರು ಬಿಟ್ಟು ಮಣ್ಣಿನ ಊರು ಅಯೋಧ್ಯೆ ಬೇಕಾ ಅಂತ ಹೇಳಬೇಕಾಗಿತ್ತು. ರಾಮ ಅಸೂಯೆ ಪಡಲಿಲ್ಲ, ವಿಭೀಷಣ ತಗೋ ಅಂತ ಅಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡ್ತಾನೆ. ಬಂಗಾರದ ಊರಿನಲ್ಲಿ ವಿಭೀಷಣನನ್ನು ಸಿಂಹಾಸನದಲ್ಲಿ ಕೂಡಿಸ್ತಾನೆ. ಒಬ್ಬರು ದೊಡ್ಡ ಪುರೋಹಿತರು ಯಾರು ಅಂತ ಕೇಳಬೇಡಿ, ಅವರು ಪುರೋಹಿತ, ದೊಡ್ಡ ಪುರೋಹಿತರು. ಅವರು ಒಂದಲ್ಲಿ ದೊಡ್ಡ ಬೆಳ್ಳಿಯ ಕಲಶ ಇಟ್ಟಿದ್ರು, ದೊಡ್ಡದು ಕೊಡ ತುಂಬಿಸಿದ್ರು. ನಮ್ಮಲ್ಲಿ ಏನು ಕ್ರಮ ಅಂತಂದರೆ, ಯಾರು ಹೋಮಕ್ಕೆ ಕೂತಿದ್ದಾರೆ ಅವರಿಗೆ ಬೆಳ್ಳಿಯ ಕೊಡ ಕೊಡಬೇಕು ಅಂತ ಕ್ರಮ, ಅಘೋಷಿತ ವೇದವಾಶ ಹಾಕಿದ್ರು, ಹಾಗಾಗಿ ಅವರಿಗೆ ಸಿಗಬೇಕು ಅಂತ. ಹಾಗಾಗಿ ಉಳಿದವರೆಲ್ಲ ಅದರ ಬಗ್ಗೆ ಆಸೆ ಬಿಟ್ಟಿದ್ರು, ಕೊಡ ಯಜಮಾನ ನಮಗೆ ಕೊಡ ಅಂತ ತೀರ್ಮಾನ ಮಾಡಿದ್ರು. ಇದು ಹಾಗಾಗಿ ಇದು ಪ್ರತ್ಯೇಕ ಅಂತ ಇದು ಪುರೋಹಿತರಿಗೆ ಅಂತ. ನೋಡಿ ಆ ಪುರೋಹಿತರ ಸರಿ ಅಲ್ಲಿ ಬೆಳ್ಳಿ ಕಲಶದಾನ ಅಂತಾಯ್ತು. ಆ ಯಜಮಾನ ಹೇಳಿದ, ಆಚಾರ್ಯ ಇದು ಬೆಳ್ಳಿ ಕೊಡದಾನ, ಈ ಪುರೋಹಿತರ ಬಂದು ಕೊಡ್ಬೇಕಲ್ಲ ಶಾಲು ಜರಿತಾರಿ ಶಾಲಸರ ಮಾಡಿ. ಅವ್ರು ಏನು ಮಾಡಿದ್ರು ಗೊತ್ತಾ, ಅಲ್ಲಿಯೊಬ್ಬರು ವಯಸ್ಸಾದವರು ಇದ್ರು, ಪಾಪ ಅವ್ರು ಎಲ್ಲಿಯೋ ದೂರದಲ್ಲಿ ಕೂತಿದ್ರು, ಈ ಕೊಡದ ಸುದ್ದಿಗೆ ಬರಲಿಲ್ಲ ಅವರು. ಈ ಪುರೋಹಿತರು ನೋಡಿ ಅವ್ರು ಏನು ಮಾಡಿದ್ರು ಗೊತ್ತಾ, ಅವರನ್ನು ಕರೆಸಿ ಬನ್ನಿ ಅಂತ ಹೋಗಿ ಅವರ ಕೈ ಹಿಡಿದು ಬಂದು ಈ ಮನೆಯಲ್ಲಿ ಕೂಡಿಸಿ ಆ ಬೆಳ್ಳಿಯ ಕೊಡವನ್ನೇ ದಾನ ಮಾಡಿದರು ಅಂತಂದರೆ ಇದು ಔದಾರ್ಯ ಅಂತ ಹೇಳೋದು. ಇದು ಹೇಳಲಿಕ್ಕೆ ಸುಲಭ, ಅನುಷ್ಠಾನಕ್ಕೆ ಭಾಳ ಕಷ್ಟ. ಬೆಳ್ಳಿ ಕೊಡ ದಾನ ತಗೊಳ್ಳೋದಿಲ್ಲ, ನಾನು ಹಾಗೆ ಹಿಡ್ಕೊಂಡು ಹೋಗ್ತೇನೆ ಅಂತ ಹೇಳುವವರು ನಾವು. ರಾಮನ ವೈಭವ ಅಂದರೆ ಹಾಗೆ ನೋಡಿ, ಇಡೀ ಬಂಗಾರದ ಊರು ಲಂಕೆ, ಅದರ ಮೇಲೆ ಎಂಥವರಿಗೂ ಅಸೂಯೆ. ನಮಗೆ ಶಬ್ದ ಕೇಳುವಾಗಲೇ ಹೊಟ್ಟೆ ಕಿಚ್ಚು ಬರುತ್ತೆ ಅಂತಂದರೆ ನೋಡಿದಾಗ ಹೇಗಾಗಿರ್ಲಿಕ್ಕಿಲ್ಲ ಬಂಗಾರದ ಊರು ಅಂತ. ರಾಮ ಅದರ ಬಗ್ಗೆ ಆಸೆ ಪಡಲಿಲ್ಲಂತೆ, ವಿಭೀಷಣನ ಮೇಲೆ ಅಸೂಯನೂ ಪಡಲಿಲ್ಲಂತೆ. ಅನಸೂಯಕಃ ಅಂತ ಹೇಳ್ತಾರೆ, ಅದು ಇನ್ನೊಬ್ಬರಿಗೆ ಸಿಗುವುದಾದರೆ ರಾಮ ಅದನ್ನು ಕೈ ಎತ್ತಿ ದಾನ ಕೊಡುವವ. ವಿಭೀಷಣ ಬಾ ತೆಕೋ ಅಂಥೇಳಿ ಇಡೀ ಬಂಗಾರದ ಊರನ್ನೇ ದಾನ ಮಾಡಿದ ಮಹಾ ಔದಾರ್ಯ ಸಂಪನ್ನನಾದ ದೇವರು ಅಂದರೆ ಅದು ರಾಮಚಂದ್ರ. ಇನ್ನೊಬ್ಬರಿಗೆ ಸಿಗುವುದರಲ್ಲಿ ಅಸೂಯೆ ಇಲ್ಲ. ನನಗೆ ಸಿಗಲಿಲ್ಲ ಅಂತ ಇಟ್ಟುಕೊಳ್ಳಿ, ನಿನಗೂ ಸಿಗಬಾರದು ಹೇಳುವವ ನಾನು. ನನಗೆ ಸಿಗಲಿಲ್ಲ, ನನಗೆ ಸಿಗುವಂತಹದ್ದು ನನಗೆ ಬೇಡ, ನಿನಗೆ ಬೇಕು, ನಿನಗೆ ಸಿಕ್ಕಿದರೆ ನನಗೆ ಸಿಕ್ಕಿದ ಹಾಗೆ ಅಂತ ತಿಳ್ಕೊಳ್ಳುವವ ಇದ್ರೆ ಅದು ರಾಮದೇವರು ಅಂತ ರಾಮಾಯಣ ಕೊಟ್ಟಿರತಕ್ಕಂತಹ ಚಿಂತನೆ. ಅನಸೂಯಕಃ ರಾಮನ ಈ ಔದಾರ್ಯ ಗುಣ, ಇದನ್ನು ದಾನ ಮಾಡುವ ವಿತರಣೆ ಮಾಡತಕ್ಕಂತಹ ಗುಣ, ಇದು ನಾವು ನಿತ್ಯ ಚಿಂತನೆ ಮಾಡಬೇಕು. ನಮ್ಮ ರಾಮಚಂದ್ರಾಚಾರ್ಯರ ಅಭಿಮಾನಿ ಬಳಗ ಅಂತಿದೆ, ನೀವು ಅವ್ರಿಗೆ ಏನು ಕೊಟ್ಟರೂ ಕೂಡ ಅದನ್ನು ಅವ್ರು ಇಟ್ಟುಕೊಳ್ಳುವುದಿಲ್ಲ, ಎಲ್ಲ ಕೊಡೋದು ನಮ್ಮಂಥವರಿಗೆ ಕೊಡೋದವ್ರು. ಅನಸೂಯಕ ಇದು ರಾಮನ ಸದ್ಗುಣ, ಇದನ್ನು ನಾವು ರೂಢಿಸಿಕೊಳ್ಬೇಕಾದ್ದು ಬೆಳೆಸಿಕೊಳ್ಬೇಕಾದ್ದು ಇದು ಅಂತ ಹೇಳ್ತಾರೆ. ಇದು ನೋಡಿ, ಅಗುಣ ಲವರಹಿತ, ಅಗುಣ ಅಂದರೆ ದೋಷ, ದೋಷ ಲೇಷ ಇಲ್ಲ ಅಂದರೆ ಈರ್ಷ್ಯಾ ಎಂಬುದು ದೊಡ್ಡ ದೋಷ, ದೇವರಲ್ಲಿ ಅದು ಇರುವುದಿಲ್ಲ, ರಾಮನಲ್ಲಿ ಇರಲಿಲ್ಲ ಅಂದರೆ ರಾಮ ದೇವರು ಅನ್ನೋದನ್ನು ಈ ಗುಣ ನಮಗೆ ತಿಳಿಸಿಕೊಡ್ತಾ ಇದೆ ಅಂತ ವಾಲ್ಮೀಕಿಗಳು ಮುಂದುವರಿಸಿ ಹೇಳ್ತಾರೆ. ರಾಮ ಶತಮಪಿ ಆತ್ಮವತ್ತಯ ಹೇಳ್ತಾರೆ. ರಾಮನ ಸಾಮಾನ್ಯವಾಗಿ ನಮ್ಮದು ಕ್ರಮ ಹೇಗೆ ಅಂತಂದರೆ,
ನೀವೇನಾದರೂ ಅನ್ಯಾಯ ಮಾಡಿದರೆ ಅದನ್ನೇ ನೆನಪಿಟ್ಟುಕೊಳ್ಳುತ್ತೆ. ನೀವು ನೋಡಿ, ಬೇಕಿದ್ರೆ ನೀವು ಒಳ್ಳೆಯದೇನು ಮಾಡಿರ್ತೀರಿ ಅದೆಲ್ಲ ಮರೆತು ಬಿಡ್ತೀವಿ. ನೀವು ತುಂಬ ನನಗೆ ಉಪಕಾರ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ, ಎಲ್ಲ ತುಂಬ ಅಂದರೆ ತುಂಬ ಮಾಡಿದ್ದೀರಿ, ಕೊಟ್ಟಿದ್ದೀರಿ, ಕಷ್ಟ ಬಂದಾಗ ಕೊಟ್ಟಿದ್ದೀರಿ, ಎಲ್ಲವನ್ನೂ ಕೊಟ್ಟು ಮಾಡಿದ್ದೀರಿ. ಆದರೆ ನಿನ್ನೆ ದಿವಸ ನೀವು ಪಕ್ಕದ ಮನೆಯಲ್ಲಿ ಹೋಗಿ ಅವರ್ದು ಅದೆಲ್ಲ ಗೊತ್ತುಂಟು ಅಂತ ಒಂದು ಹೇಳಿದ್ರಿ ಸುಮ್ಮನೆ. ನನಗಿದು ಗೊತ್ತಾಯಿತು, ನೋಡಿದ್ರ ಅವರು ಕೆಟ್ಟವರು, ಮಹಾಪಾಪಿಗಳು, ಅಂಧತಮಸ್ಸಿಗೆ ಯೋಗ್ಯರವರು, ನಾನೇ ನಿರ್ಧಾರ ಮಾಡುವ, ನಾನೇ ಪರಬ್ರಹ್ಮ ನೋಡಿ. ನಾವು ಏನು, ನಮ್ಮದು ಕ್ರಮ ಹೇಗೆ ಅಂತಂದರೆ, ಏನಾದರೂ ದೋಷ ಒಂದು ಇದ್ದರೆ ಅದನ್ನೇ ದೊಡ್ಡದು ಮಾಡುವ ಜಾಯಮಾನ ನಮ್ಮದು. ಗುಣ ಎಷ್ಟೇ ಇರಲಿ, ಎಷ್ಟೇ ನೀವು ಉಪಕಾರ ಮಾಡಿ, ಆದರೆ ಉಪಕಾರಕ್ಕಿಂತ ಮಾಡಿದ ಅಪಕಾರ ಇದ್ದರೆ ಅದನ್ನು ಪಟ್ಟಿ ಮಾಡಿ ಹೇಳುವ ಕ್ರಮ, ಬೊಟ್ಟು ಮಾಡಿ ಹೇಳುವ ಕ್ರಮ ಅದು ನಮ್ಮದು. ರಾಮ ಹಾಗಲ್ಲಂತೆ, ಅಗುಣ ಲವರಹಿತ ಅಂದರೆ ಎಷ್ಟೇ ಅಪರಾಧ ಇರಲಿ, ಎಷ್ಟೇ ಅನ್ಯಾಯ ಮಾಡಿರಲಿ, ಶತಮಪಿ ಆತ್ಮವತ್ತಯ, 100 ಅಪರಾಧ ಮಾಡಿರಲಿ, ನಸ್ಮರತ್ಯಪಕಾರಾಣ ಶತಮಪಿ ಆತ್ಮವತ್ತಯ, ನೀವು ಮಾಡಿದ ಅಪಕಾರ ಒಂದಲ್ಲ 100 ಅಪಕಾರ ಮಾಡಿ, 100 ಅನ್ಯಾಯ ಮಾಡಿ, ಆದರೆ ರಾಮದೇವರು ನಸ್ಮರತಿ ಅದನ್ನು ನೆನಪಿಟ್ಟುಕೊಳ್ಳುವುದಿಲ್ಲ ಅಂತೆ. ಏನು ಒಳ್ಳೆಯದು ಮಾಡಿದ್ದೀರಿ ಅದನ್ನು ಮಾತ್ರ ನೆನಪಿಟ್ಟುಕೊಳ್ಳುವವ ಅದು ರಾಮ, ಅದು ಅವನ ಸದ್ಗುಣ ಅಂತ. ಬೈತಾನೆ ಬೈತಾನೆ ಶಿಶುಪಾಲ, ಎಷ್ಟು ಬೈತಾನೆ ದೇವರು, ಅದನ್ನು ನೆನಪಿಟ್ಟುಕೊಳ್ಳೋದಿಲ್ಲ. ದೇವರು ತನ್ನ ವೈಕುಂಠಕ್ಕೆ ಕಳಿಸಿಕೊಡ್ತಾನೆ, ಯಾಕೆ ಅಂತಂದರೆ ಅವನು ಬೈದ 100 ಅದನ್ನು ಮರೆತು ಬಿಟ್ಟ ಅಂತೆ ಭಗವಂತ. ದ್ವಾರವನ್ನು ಸಂರಕ್ಷಣೆ ಮಾಡಿದ, ದ್ವಾರವನ್ನು ಕಾಯುವವ ನನ್ನ ಭಕ್ತ, ಒಂದು ಉಪಕಾರವನ್ನು ನೆನಪಿಸಿಕೊಳ್ಳುವವನು ದೇವರು ಹೊರತು ನಾವು ಮಾಡಿದ ಅನ್ಯಾಯವನ್ನು ನೆನಪಿಸಿಕೊಳ್ಳುವವ ದೇವರು ಎಂದೆಂದೂ ಅಲ್ಲ ಅಂತೆ. ರಾಮದೇವರ ಸ್ವಭಾವ ಅಂದರೆ ಹಾಗೆ ಅಂತೆ. ಎಷ್ಟು ಜನ ತಪ್ಪು ಮಾಡಿದ್ದಾರೆ, ಸುಗ್ರೀವನಂತವರು ತಪ್ಪು ಮಾಡಿದ್ದೆಷ್ಟಿದೆ, ಆದರೆ ಅವನ ಒಳ್ಳೆಯ ಗುಣವನ್ನು ಮೆಚ್ಚಿ ಭಗವಂತ ಅನುಗ್ರಹ ಮಾಡಿದ್ದೇ ಜಾಸ್ತಿ. ಆದ್ದರಿಂದ ಭಗವಂತ ತಪ್ಪುಗಳನ್ನು ಲೆಕ್ಕ ಮಾಡುವವ ಅಲ್ಲ, ನಾವು ಮಾಡಿದ ಯಾವುದೋ ಒಂದು ಗುಣ ಅದನ್ನು ಪರ್ವತೀಕೃತ್ಯ ನಮಗೆ ಅನುಗ್ರಹ ಮಾಡ್ತಾನೆ. ಇದು ಅಗುಣ ಲವರಹಿತ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಅಜಿತ್ವ ನವರ್ತತೆ ಅಂತ, ರಾಮದೇವರು ಯುದ್ಧಕ್ಕೆ ಅಂತ ಹೋಗ್ತಿದ್ರಂತೆ. ಯುದ್ಧಕ್ಕೆ ಹೋಗಿ ಸಾಮಾನ್ಯವಾಗಿ ವಾಪಸ್ ಬರ್ತಾರೆ ಅಂತ ನಾವು ಹೇಳೋದು. ವಾಲ್ಮೀಕಿಗಳು ಹೇಳ್ತಾರೆ ಅಜಿತ್ವ ನ ಪುನರಾವರ್ತತೆ, ರಾಮದೇವರು ವಾಪಸ್ ಬರ್ತಿರಲಿಲ್ಲ, ಯುದ್ಧಕ್ಕೆ ಹೋದವರು ವಾಪಸ್ ಬರ್ತಿರಲಿಲ್ಲ, ಮತ್ತೆ ಬಂದಿದ್ದಾರಲ್ಲ, ಒಂದು ಶಬ್ದ ಹಾಕ್ತಾರೆ ಅಜಿತ್ವ. ಯುದ್ಧಕ್ಕೆ ಹೋಗಿ ಗೆಲ್ಲದೆ ರಾಮಚಂದ್ರ ಎಂದೂ ವಾಪಸ್ ಬರಲಿಲ್ಲ ಅಂತ ಹೇಳ್ತಾರೆ. ರಾಮದೇವರ ಸೋತು ವಾಪಸ್ ಬಂದ ಕ್ರಮನೇ ಇಲ್ಲ ಅಂತ, ವಾಪಸ್ ಬರಲಿಲ್ಲ ಅಂತ ಹೇಳೋದಿಲ್ಲ, ಸೋತು ವಾಪಸ್ ಬರಲಿಲ್ಲ ಅಂತ. ಇದು ರಾಮದೇವರ ಗುಣ ಅಂತ, ರಾಮದೇವರು ಸೋತವರಲ್ಲ. ಈ ಕ್ಷತ್ರಿಯ ಅಂದರೆ ಹಾಗಂತೆ, ಕ್ಷತ್ರಿಯ ಯುದ್ಧಕ್ಕೆ ಹೋಗುವುದಿಲ್ಲ ಅಂತ ಹೇಳಬಾರ್ದಂತೆ. ಕ್ಷತ್ರಿಯನಾದವನ ಧರ್ಮ ಅದು, ಯುದ್ಧಕ್ಕೆ ಹೋಗಬೇಕು ಅನ್ನೋದವನ ಸಹಜ ಧರ್ಮ ಅದು. ಹೋಗಿ ಹೇಳ್ತಾರೆ ಶತ್ರು ಪರವಾಗಿಲ್ಲ ಅಂತ. ರಾಮದೇವರ ಕ್ರಮ ಹಾಗಲ್ಲಂತೆ, ಶತ್ರು ಅಲ್ಲ ಸೋತೃ ವಾಪಸ್ ಬರಬಾರ್ದು ಅಂತ. ಹಾಗಾಗಿ ಯುದ್ಧಕ್ಕೆ ಹೋದರೆ ಗೆದ್ದು ಬರುವ ಸ್ವಭಾವ ಅದು ರಾಮನದ್ದು. ಎಲ್ಲಿ ಹೋದರೂ ರಾಮನಿಗೆ ಜಯ, ರಾಮನಿಗೆ ಪರಾಜಯದ ಪ್ರಶ್ನೆನೇ ಬರುವುದಿಲ್ಲ ಅಂತ, ಎಂದೆಂದೂ ದಿಗ್ವಿಜಯ ಅದು ರಾಮನ ಸ್ವಭಾವ. ಅಜಿತ್ವ ಗೆಲ್ಲದೆ ವಾಪಸ್ ಬರುವುದಿಲ್ಲ, ಯುದ್ಧಕ್ಕೆ ಹೋಗ್ತಾನೆ, ಯುದ್ಧದಲ್ಲಿ ಜಯವನ್ನು ಸಂಪಾದನೆ ಮಾಡ್ತಾನೆ, ಹಾಗೇ ವಾಪಸ್ ಬರ್ತಾನೆ ಅಂತ. ರಾಮದೇವರ ಯುದ್ಧಗಳನ್ನು ನೀವು ನೋಡಿ, ಎಷ್ಟು ಸಲ ಯುದ್ಧ ಮಾಡ್ತಾನೆ, ಅಷ್ಟು ಯುದ್ಧದಲ್ಲಿಯೂ ಅಷ್ಟೇ ಹೋರಾಟದಲ್ಲಿ ರಾಮನಿಗೆ ಜಯ, ರಾಮನಿಗೆ ಪರಾಜಯದ ಪ್ರಶ್ನೆ ಇಲ್ಲ ಅಂತ. ಇದು ದೇವರ ಧರ್ಮ, ದೇವರು ಎಂದೂ ಸೋಲುವವರಲ್ಲ. ಸೃಷ್ಟಿ ಸ್ಥಿತಿ ಪ್ರಳಯ ಯಾವುದೇ ನೀವು ನೋಡಿ, ಭಗವಂತನಿಗೆ ಸೋಲಿಲ್ಲ, ಭಗವಂತನನ್ನು ನಂಬಿದವರಿಗೆ ಸೋಲಿಲ್ಲ ಅಂತಂದರೆ ಭಗವಂತನಿಗೆ ಸೋಲಿನ ಪ್ರಶ್ನೆ ಎಲ್ಲಿ? ಆದ್ದರಿಂದ ಅಜಿತ್ವ ಪರಾಜಯ ಎಂಬಂತಹದ್ದು ಇಲ್ಲದಿದ್ದವ ಅದು ಭಗವಂತ. ಭಗವಂತನ ಅವತಾರರಾಗಿರ್ತಕ್ಕಂತಹ ರಾಮದೇವರಲ್ಲಿ ಇಂತಹ ಸದ್ಗುಣಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ. ಅಗುಣ ಲವರಹಿತ, ಯಾವುದೇ ದೋಷ ಇಲ್ಲ. ವಾಲ್ಮೀಕಿಗಳು ಮುಂದುವರಿಸಿ ಹೇಳ್ತಾರೆ ಅರೋಗ ತರುಣ ಅಂತ ಹೇಳ್ತಾರೆ. ಅರೋಗ ಅಂತ ಒಂದು ಮಾತು ಹೇಳ್ತಾರೆ, ರೋಗ ಇರಲಿಲ್ಲ. ಇದೊಂದು ನೋಡಿ, ಅಗುಣ ಲವರಹಿತ ಅಂತ ಹೇಳಿದ್ದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಅರೋಗ ರೋಗರಹಿತ ಅಂತ ಹೇಳ್ತಾರೆ. ನೀವು ಯಾರತ್ರಾದರೂ ಸಿಕ್ಕಿದರೆ ಕೇಳಿ, ಹೇಗಿದ್ದೀರಿ ಅಂತ ಕೇಳಿ,
ಚೆನ್ನಾಗಿದ್ದೇನೆ ಅಂತ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಕೇಳಿ ಹೇಗಿದ್ದೀರಿ ಅಂತ. ಇದ್ದೇನೆ ಪರವಾಗಿಲ್ಲ ಅಂತ ಹೇಳ್ತಾರೆ. ಇನ್ನೂ ಸ್ವಲ್ಪ ಕೇಳಿ ಹೇಗಿದ್ದೇನೆ, ಹಾಗೇ ಇದ್ದೇನೆ ಅಂತ. ಏನ್ರಿ ಏನಾಯ್ತು ಹೇಳಿ, ಅಯ್ಯೋ ನನ್ನ ಕಥೆನಾ, ದಮಯ್ಯ ನಮಸ್ಕಾರ ಬರ್ತೇನೆ ಅಂತ ಹೊರಡಬೇಕಷ್ಟೇ, ಮತ್ತೇನಿಲ್ಲ ಅಲ್ಲಿ. ನೀವು ಯಾರು ಸಿಕ್ಕಿದ್ರು ನೀವು ಕೇಳಿ, ಅವರಿಗೊಂದು ರೋಗ ಏನಾದರೂ ಒಂದು ಗರ ಬಡಿದಿರ್ತದೆ, ರೋಗ ಇದ್ದೇ ಇರ್ತದೆ. ರೋಗ ತಪ್ಪಿದ್ದಲ್ಲ, ಕೊನೆಗೆ ಪರಿಹಾರ ನಮ್ಮ ಹತ್ರನೇ ಇದೆ. ಈ ಶರೀರಕ್ಕೆ ರೋಗ ಬಾರದೆ ಇನ್ಯಾವುದಕ್ಕೆ ರೋಗ ಬರೋದಂತ ಯಾರೊಬ್ಬರು ದೊಡ್ಡವರು ಸಿಕ್ಕಿದಾಗ ಹೇಳಿದರು. ನಿಮಗೆ ಶೀತ ಆಗಿದ ಅಂತ ಕೇಳಿದರು ಅವ್ರ ಹತ್ರ. ಅವ್ರು ಏನು ಹೇಳಿದ್ರು ಗೊತ್ತಾ, ತಕ್ಷಣ ಏನು ಹೇಳಿದ್ರು ಗೊತ್ತಾ, ಪಾಂಚಭೌತಿಕವಾದ ಈ ದೇಹಕ್ಕೆ ಶೀತ ಆಗದೆ ಮತ್ತೇನು ದಿವ್ಯವಾದ ದೇವರಿಗೆ ಶೀತ ಆಗೋದ ಅಂತ ಅವ್ರು ಕೇಳಿದ್ರು. ಅವರು ಅಂದರೆ ಈ ಭೌತಿಕ ದೇಹ ಅಂತಂದರೆ ಏನಾದರೂ ಒಂದು ವಾತನೋ ಪಿತ್ತನೋ ಕಪನೋ ಮೂರಲ್ಲಿ ಏನಾದರೂ ಒಂದು ಆಗ್ತಲೇ ಇರಬೇಕಾದ್ರು. ರೋಗ ಅನ್ನೋದು ಮನುಷ್ಯನಿಗೆ ಸಹಜ. ಮನುಷ್ಯನಿಗೆ ಮೊದಲು ದನಗಳಿಗೆ ರೋಗ ಅಂತ ಒಂದು ಇರ್ತಿರಲಿಲ್ಲ. ದನಗಳಿಗೆ ಅಂತ ಸಾಮರ್ಥ್ಯ ಇತ್ತು ಅಂತ ಎಲ್ಲ ಹೇಳ್ತಿದ್ರು. ಈಗೆಲ್ಲ ಹೇಳಲಿಕ್ಕಿಲ್ಲ. ಎಂಥದ್ದು ಕಾಲುಬಾಯಿ ರೋಗ, ಏನು ಹೊಸ್ತು ರೋಗಗಳು ಪ್ರಾರಂಭ ಆಗಿದೆ. ಮನುಷ್ಯರಾಗೆ ಪ್ರಾಣಿಗಳಿಗೂ ರೋಗ ಪ್ರಾರಂಭ ಆಗಿದೆ. ಇವತ್ತು ನಮ್ಮೊಟ್ಟಿಗೆ ಬದುಕಿ ಅದಕ್ಕೆ ಬಂತೋ ಏನೋ ಗೊತ್ತಿಲ್ಲ, ಅದರ ದುರದೃಷ್ಟ. ಅಂತೂ ರೋಗ ರಹಿತರಾದವರು ಯಾರೂ ಇಲ್ಲ. ಕೊನೆ ಪಕ್ಷ ರೋಗ ಅಂದರೆ ದೈಹಿಕ ರೋಗ ಒಂದಾಯಿತು, ಅದಕ್ಕಿಂತ ಮಾನಸಿಕ ರೋಗ ಆದಿ ವ್ಯಾಧಿ ಅಂತ ಹೇಳ್ತೇವೆ ನೋಡಿ. ಆದಿ ಆದರೂ ಒಂದು ಇರ್ತದೆ, ಮನಸ್ಸಿನ ರೋಗ ಒಬ್ಬನೇ ಕೊರಗ್ತಾ ಇರ್ತಾನೆ, ದೊಡ್ಡ ರೋಗ. ಹೊರಗಿನ ರೋಗಕ್ಕಾದರೂ ಒಂದು ಔಷಧ ಇದೆ, ಮನೋರೋಗಕ್ಕೊಂದು ಔಷಧ ಇಲ್ಲ. ಏನಾದರೂ ಒಂದು ರೋಗ ಅದು ಬಿಡಿ, ಕೊನೆ ಪಕ್ಷ ಇದಾದರೂ ಒಂದು ರೋಗ. ವಾಯುದೇವರಿಗೆ ಏನು ರೋಗ, ಮನೋರೋಗ ಇದೆಯಾ ಅಂತ ನೀವು ಕೇಳ್ತೀರಿ. ದೇಹ ರೋಗ ಉಂಟಾ, ಯಾಕಂದ್ರೆ ಅದು ಬಲಿತ ತದ್ವಭಿಷೇಧಾಯಿ ದರ್ಶತಂ, ಬಲಿಷ್ಠವಾದ ದೇಹ ಅದು. ಹನುಮಾಗಿರಲಿ, ಭೀಮಸೇನ ದೇವರಾಗಲಿ, ಶಿವದ ಆಚಾರ್ಯರಾಗಲಿ, ನೀವು ನೋಡಿ ಜೀವನ ಚರಿತ್ರೆಯಲ್ಲಿ ಮಧ್ವಾಚಾರ್ಯರು ಜ್ವರ ಬಂದು 3 ದಿವಸ ಮಲಗಿದ್ರು, ಜಪ ಮಾಡಲಿಲ್ಲ, ನೀವು ಓದಿದ್ದೀರಾ ಜೀವನ ಚರಿತ್ರೆಯಲ್ಲಿ? ರೋಗ ಇಲ್ಲವರಿಗೆ ಅವರನ್ನು ಪೂಜೆ ಮಾಡಿದರೆ, ಆ ಮಧ್ವವಿದೆಯನ್ನು ಪಾರಾಯಣ ಮಾಡಿದವರಿಗೆ ರೋಗ ಪರಿಹಾರ ಆಗುತ್ತೆ ಅಂತಂದರೆ ಅವರಿಗೆ ರೋಗ ಬರಲಿಕ್ಕೆ ಎಲ್ಲಿ ಸಾಧ್ಯ? ಭುಕ್ತಂಚ ಜೀರ್ಣಂ ಪರಿಬಂಧಿ ದತ್ತಂ, ಎಲ್ಲವನ್ನು ಪರಿಹಾರ ಮಾಡುವ ತಾಕತ್ತು ಅವರದು. ಹಾಗಾಗಿ ಅರೋಗ ಅಂದರೆ ದೇವರದ್ದೇನು ವೈಶಿಷ್ಟ್ಯ ಅಂತ ನೀವು ಕೇಳಬಹುದು. ರೋಗ ಅಂದರೆ ಈ ಸಂಸಾರ ರೋಗ ಉಂಟಲ್ಲ, ಲಿಂಗದೇಹದ ರೋಗ ಉಂಟಲ್ಲ, ಯಾವುದೇ ರೋಗ ಇಲ್ಲದೆ ಇದ್ದವ ಅಂತಂದರೆ ಲಕ್ಷ್ಮೀಪತಿಯಾದ ಭಗವಂತ. ಹಾಗಾದ್ರೆ ದೇವರ ಧರ್ಮ ಅದು ಅರೋಗ, ಯಾವುದೇ ರೋಗ ಇಲ್ಲದೆ ಇದ್ದವ ಅಂತ ಭಗವಂತನನ್ನು ಹೇಳುವಂಥದ್ದು. ಅಗುಣ ಲವರಹಿತ, ಯಾವುದೇ ಅಗುಣ ದೋಷಗಳು ಲವ ಲೇಷನೂ ಇಲ್ಲದೆ ಇದ್ದವ ಅಂದರೆ ಅದು ಭಗವಂತ. ಅರೋಗ ತರುಣ ವಾಗ್ಮಿ ಅಂತ ರಾಮದೇವರ ನಿರ್ದೋಷತ್ವ, ರಾಮದೇವರ ಗುಣ ಪರಿಪೂರ್ಣತ್ವ ಇದನ್ನೆಲ್ಲ ಪಟ್ಟಿ ಮಾಡ್ತಾ ಇದ್ದಾರೆ. ರಾಯರು ಮುಂದುವರಿಸಿ ಹೇಳ್ತಾರೆ, ಕಲ್ಯಾಣ ಅನಂತ ಧರ್ಮ ಅಗುಣ ಲವರಹಿತ ಪ್ರಾಣಿನಾಂ ಅಂತರಾತ್ಮ. ಬಹಳ ಒಳ್ಳೆಯ ಮಾತು ಹೇಳ್ತಾರೆ. ಪ್ರಾಣಿನಾಂ ಅಂತರಾತ್ಮ, ಪ್ರಾಣವುಳ್ಳ ಜೀವರಾಶಿಗಳಿಗೆ ಒಳಗಿನಿಂದ ಆತ್ಮ ನಿಯಮನೆ ಮಾಡುವ ರಾಮಚಂದ್ರ. ಪ್ರಾಣಿನಾಂ ಅಂತರಾತ್ಮ, ಈ ದೇಹ ಇರಬೇಕಾಗಿದ್ದರೆ ಜೀವ ಇರಬೇಕು. ಜೀವ ಇರಬೇಕಾದರೆ ಅವನಿಗೆ ನಿಯಮನೆ ಮಾಡಲಿಕ್ಕೆ ಒಬ್ಬ ನಿಯಾಮಕನಾಗಿ ದೇವರಿರಬೇಕು. ಅಂತರಾತ್ಮ ಒಳಗಿನಿಂದ ನಿಯಮನೆ ಮಾಡುವ ಶಕ್ತಿ ಅದು ಭಗವಂತ ಅಂತ. ದೇವರು ಇರುವಷ್ಟು ಕಾಲ ಮಾತ್ರ ಜೀವನಿಗೆ ಈ ದೇಹದಲ್ಲಿ ಕೂತ್ಕೊಳ್ಳಿಕ್ಕಾಗತ್ತೆ ಅಂತ. ಅಂತರಾತ್ಮ ಅಂದರೆ ಒಳಗಿನಿಂದ ನಿಯಮನೆ ಮಾಡುವ ಶಕ್ತಿ ಭಗವಂತನದ್ದು, ಅದನ್ನು ಅಂತರಾತ್ಮ ಅಂತ ಕರೀತಾರೆ. ಪ್ರಾಣಿನಾಂ ಅಂತರಾತ್ಮ ಅಂತ ಇದು ರಾಮದೇವರ ಬಗ್ಗೆ ಹೇಳಿದ ಮಾತು. ರಾಮದೇವರು ಹಾಗಿದ್ರು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ರಾಮ ಬಹಿಶ್ಚರ ಪ್ರಾಣ ಅಂತ, ಆ ಅಯೋಧ್ಯೆಯ ಜನರಿಗೆ ರಾಮ ಹೇಗಿದ್ದ ಅಂತ, ಪ್ರಾಣ ಆಗಿದ್ದ ಅಂತ. ಯಾರೊಬ್ಬರು ಕೇಳಿದ್ರು, ದೇವರಿಗೊಂದು ಪ್ರಾಣ ಅಂತ ಉಂಟ ಅಂತ. ದೇವರಿಗೆ ಪ್ರಾಣ ಇಲ್ಲದೆ ನಿಮಗೆ ಹೇಗೆ ಪ್ರಾಣ ಬರ್ತಿತ್ತು ಅಂತ ಕೇಳ್ತದೆ. ಪುರುಷ ಸೂಕ್ತ ಹೇಳುತ್ತೆ, ನಮಗೆಲ್ಲ ಪ್ರಾಣ ಕೊಟ್ಟವರು ಯಾರು ಹೇಳಿ? ಪ್ರಾಣದೇವರು. ಆ ಪ್ರಾಣದೇವರು ಬಂದದ್ದು ಎಲ್ಲಿಂದ ಹೇಳಿ? ಭಗವಂತನ ಪ್ರಾಣಾತ್ ವಾಯು ಅಜಾಯತ, ನಮಗೆ ಪ್ರಾಣ ಕೊಟ್ಟ ವಾಯುದೇವರಿಗೆ ಪ್ರಾಣ ಕೊಟ್ಟ ದೇವರು ಅಂದರೆ ಅದು ಭಗವಂತ. ಹಾಗಾಗಿ ಅವನಿಗೆ ಪ್ರಾಣ ಇಲ್ಲ ಅಂದರೆ ಹಾಗೆ ಪ್ರಾಣಾತ್ ವಾಯು ಅಜಾಯತ ಅಂತ. ಭಗವಂತನ ಪ್ರಾಣದಿಂದ ನಮ್ಮ ಪ್ರಾಣದೇವರು ಅವತರಿಸಿತ್ತು. ಹಾಗಾಗಿ ಭಗವಂತನಿಗೆ ಪ್ರಾಣ ಇದೆ. ಅಷ್ಟೇ ಅಲ್ಲ, ಅವತ್ತಿನ ಕಾಲದ ಅಯೋಧ್ಯೆಯ ಮಂದಿಗೆ ಪ್ರಾಣದ ಹಾಗೆ ಇದ್ದವ ಅದು ಭಗವಂತ. ಪ್ರಾಣ ಬಹಿಶ್ಚರ, ರಾಮ ಬಹಿಶ್ಚರ ಪ್ರಾಣ ಅಂತ. ರಾಮ ಅದು ಪ್ರಾಣ ಅಂತೆ.
ಎರಡು ಪ್ರಾಣಗಳಂತೆ ಅಯೋಧ್ಯೆಯ ಜನರಿಗೆ, ಒಂದು ತಮ್ಮ ಉಸಿರು ಪ್ರಾಣ, ಇನ್ನೊಂದು ರಾಮ ಪ್ರಾಣ ಅಂತೆ. ಒಳಗಿನ ಪ್ರಾಣ ಉಸಿರು ಗಾಳಿಯಾಗಿದ್ದರೆ ಹೊರಗಿನ ಪ್ರಾಣ ರಾಮಚಂದ್ರ ಅಂತ ಹೇಳ್ತಾರೆ. ಬಹಿಷ್ಠರ ಪ್ರಾಣ ಅಂತ, ಹೊರಗೆ ಇರುವ ಪ್ರಾಣ ಅಂತ. ಅದು ಅಲ್ಲಾಡಿದರೆ ಅಯೋಧ್ಯೆಯ ಜನರ ಪ್ರಾಣ ಅದು ಅಲ್ಲಾಡ್ತಿತ್ತು ಅಂತ. ಮುಖ್ಯವಾದ ಪ್ರಾಣ ಅಂತ ಅದನ್ನು ಅಯೋಧ್ಯಾಕಾಂಡದಲ್ಲಿ ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾರೆ. ಸುಳ್ಳಲ್ಲ, ಸತ್ಯವಾಗಿರತಕ್ಕಂತಹ ಸಂಗತಿ. ನಾವು ಹೇಳೋದುಂಟು, ನೀವು ಅಂದರೆ ತುಂಬ ಇಷ್ಟ ರೀ. ಎಷ್ಟು ಇಷ್ಟ ಗೊತ್ತಾ? ನೀವು ಪ್ರಾಣದಷ್ಟು ಇಷ್ಟ ಅಂತ. ಸತ್ಯನ ಮಾತು ಇದು. ನಮ್ಮ ಪ್ರಾಣ ಹೋದರೆ ನೀವು ಪ್ರಾಣ ಬಿಡಲಿಕ್ಕೆ ತಯಾರಿರ್ತೀರಾ? ಸುಮ್ಮನೆ ಸುಳ್ಳು ಮಾತು ಮಾತ್ರ ಅಷ್ಟೇ. ರಾಮ ಅಂದರೆ ಹಾಗೇನೆ ಅಂತೆ. ಬಹಿಷ್ಠರ ಪ್ರಾಣ ಅಂತಂದರೆ ನಿಜವಾಗಿ ಪೂರ್ಣ ಪ್ರಮಾಣದಲ್ಲಿ ರಾಮ ಅವರಿಗೆ ಉಸಿರಿನ ಹಾಗೆ ಇರ್ತಿದ್ದಂತೆ. ಹೇಗೆ ನೋಡಿ, ಪ್ರಾಣ ಅಂದರೆ ತುಂಬ ಇಷ್ಟ ನಮಗೆ, ನಮ್ಮ ಉಸಿರು ಅಂದರೆ ತುಂಬ ಇಷ್ಟಪಡ್ತೀವಿ. ರಾಮನಿಗೆ ಪಟ್ಟಾಭಿಷೇಕ ಅಂತ ಘೋಷಣೆ ಆಯಿತು. ಇಡೀ ಅಯೋಧ್ಯೆಯ ಜನ ಅದನ್ನು ಒಪ್ಪಿಕೊಂಡ್ರು, ಅದನ್ನು ಅಪ್ಪಿಕೊಂಡ್ರು, ಅದನ್ನು ತಂದು ಅಂತ ಸ್ವೀಕಾರ ಮಾಡಿದರು. ಯಾರ ಮನೆಗೂ ದಶರಥ ಹೇಳಿ ಕಳಿಸಲಿಲ್ಲ, ನಿಮ್ಮ ಬೀದಿ ಶೃಂಗಾರ ಮಾಡಿ, ನಿಮ್ಮ ಮನೆಯಲ್ಲಿ ತಳಿರು ತೋರಣ ಕಟ್ಟಿ, ರಂಗವಲ್ಲಿ ಬರೆಯಿರಿ ಅಂತ ದಶರಥ ಹೇಳಲಿಲ್ಲ, SMS ಕಳಿಸಲಿಲ್ಲ. ಆದರೆ ಆಶ್ಚರ್ಯ ಅಂತಂದರೆ ಮಧ್ಯಾಹ್ನ ಹೇಳಿದರೆ ಸಾಯಂಕಾಲದ ಒಳಗೆ ಇಡೀ ಅಯೋಧ್ಯೆಯ ಬೀದಿ ಬೀದಿಯಲ್ಲಿ ಶೃಂಗಾರ ರಂಗವಲ್ಲಿ ಬಳಿದು ತಳಿರು ತೋರಣಗಳಿಂದ ಅಲಂಕಾರ ಮಾಡಿದ್ದಾರೆ ಅಂತಂದರೆ ಇಡೀ ಅಯೋಧ್ಯೆಯ ಜನ ತೀರ್ಮಾನ ಮಾಡಿದರು ರಾಮನಿಗೆ ಪಟ್ಟಾಭಿಷೇಕ ಅಲ್ಲ, ನಮ್ಮದೇ ಪಟ್ಟಾಭಿಷೇಕ ಅಂತ ತಿಳ್ಕೊಂಡಿದ್ದಾರೆ ಅಂತಂದರೆ ರಾಮನ ಮೇಲೆ ಎಷ್ಟು ಪ್ರೀತಿ ಇತ್ತು ಅನ್ನೋದಕ್ಕೆ ಇದು ಒಳ್ಳೆಯ ನಿದರ್ಶನ. ರಾಮ ಬಹಿಷ್ಠರ ಪ್ರಾಣ, ಹೊರಗಿರ್ತಕ್ಕಂತಹ ಪ್ರಾಣ ಅಯೋಧ್ಯೆಯ ಜನರಿಗೆ ಅಂತ. ಅದು ಇರ್ತದೆ ರೀ, ನಮಗೆ ಬೇಕಾದವರು ಕುರ್ಚಿಯಲ್ಲಿ ಕೂರ್ತಾರೆ ಅಂದರೆ ಒಂಥರ ಜೈ ಅಂತ ಹೇಳೋದು ಉಂಟು ನಮ್ಮ, ಯಾಕೆಂದರೆ ಅವರಿಗೆ ಕುರ್ಚಿಯಲ್ಲಿ ಕೂತರೆ ನಮಗೆಲ್ಲ ಬೇಕಾದಕ್ಕೆಲ್ಲ ಸಿಗ್ನೇಚರ್ ಹಾಕ್ತಾರೆ ಅಂತ. ಆದರೆ ಸಮಸ್ಯೆ ಯಾವಾಗ ಗೊತ್ತಾ? ಕುರ್ಚಿಯಲ್ಲಿ ಇರುವಷ್ಟು ಕಾಲ ಭಾರಿ ಫ್ರೆಂಡ್ ರೀ ನಮಗೆ, ಭಾಳ ಬೇಕಾದವರು. ಕುರ್ಚಿಯಿಂದ ಇಳಿದ ಮೇಲೆ ನಂದೇ ಶಾಪರಿ ಅವರಿಗೆ ಅಂತ ಹೇಳುವ ಜಾತಿ ನಮ್ಮದು. ನೋಡಿ, ರಾಮ ಎರಡೂ ನೋಡಿತು ಅಯೋಧ್ಯೆಯ ಜನ. ರಾಮನಿಗೆ ಪಟ್ಟಾಭಿಷೇಕ ಈ ಘೋಷಣೆನೂ ನಡೆಯಿತು, ಅದು ನೋಡಿದ್ರು, ರಾತ್ರಿ ಇಡೀ ಅದನ್ನು ಎಂಜಾಯ್ ಮಾಡಿದರು. ಬೆಳಗಾಗುವಾಗ ಅದೇ ಜನ ಅದೇ ಕಿವಿಯಿಂದ ವಿರುದ್ಧ ಸುದ್ದಿ ಕೇಳಿದರು, ರಾಮನಿಗೆ ಪಟ್ಟಾಭಿಷೇಕ ಅಯೋಧ್ಯೆಯಲ್ಲಿ ಅಲ್ಲ, ದಂಡಕಾರಣ್ಯದಲ್ಲಿ. ಅದನ್ನು